ಉಚಿತ 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 ಇದು ಖಚಿತ. ಕರ್ನಾಟಕದಲ್ಲಿ ಫ್ರೀ ಆಗಿ ಸಿಗುತ್ತಾ ಕೊರೋನಾ ಲಸಿಕೆ? ರಾಜ್ಯ ಸರ್ಕಾರ ಮಾಡಿರೋ ನಿರ್ಧಾರ ಏನು? ಇದು ಕೊರೋನಾ ಲಸಿಕೆ ಫ್ರೀ ಫ್ರೀ ಸ್ಟೋರಿ. ಕಳೆದ ಒಂದು 2-3 ದಿನಗಳಿಂದ ನಮ್ಮ ದೇಶದಲ್ಲಿ ಈ ಕೊರೋನಾ ಲಸಿಕೆ ಫ್ರೀ ಆಗಿ ಸಿಗುತ್ತೆ, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಈಗ ಲಸಿಕೆ ಬಂದ ತಕ್ಷಣ ಹಲವೆಡೆ ಫ್ರೀ ಆಗಿ ನಾವು ಕೊಡ್ತೀವಿ, ಉಚಿತವಾಗಿ ಸಿಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ನಮ್ಮ ಆದ್ಯತೆ ಫಸ್ಟ್ ಇದನ್ನು ಕೊಡೋದು ಅಂತ ಬೇರೆ ಬೇರೆ ರಾಜ್ಯದಲ್ಲಿ ಅನೌನ್ಸ್ ಮಾಡಿದ್ದು ಆಗಿದೆ. ಇನ್ನು ನಮ್ಮ ರಾಜ್ಯದಲ್ಲಿ ಕತೆ ಏನು? ಹಾಗಾದ್ರೆ ಬಿಹಾರ ಸೇರಿದಂತೆ ಹಲವಾರು ಕಡೆಗಳಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಉಚಿತವಾಗಿ ಲಸಿಕೆಯನ್ನ ಹಂಚ್ತೀವಿ ಜನರಿಗೆ ಅಂತ ಅಲ್ಲಿನ ಸರ್ಕಾರಗಳು ಭರವಸೆಯನ್ನ ಕೊಟ್ಟಿದ್ದಾಗಿದೆ. ಇನ್ನು ಜನರಿಗೆ ಉಚಿತವಾಗಿ ಕೊರೋನಾ ಲಸಿಕೆ ಬಗ್ಗೆ ತಮಿಳುನಾಡು, ಮಧ್ಯಪ್ರದೇಶದಲ್ಲೂ ಕೂಡ ಅನೌನ್ಸ್ ಆಗಿದೆ. ಲಸಿಕೆ ಬಂದ ತಕ್ಷಣ ಹಂಚಿಕೆಗೆ ಸಿದ್ಧತೆಗಳೆಲ್ಲ ಆಗ್ತಾ ಇದೆ. ಕೇಂದ್ರ ಸರ್ಕಾರದಿಂದಲೂ ಕೂಡ ಈ ಬಗ್ಗೆ ಸಿದ್ಧತೆಗಳು ಆಗ್ತಾ ಇದೆ. ರಾಜ್ಯಗಳಿಗೆ ಹಂಚಿಕೆಯನ್ನ ಕೇಂದ್ರ ಸರ್ಕಾರ ಮಾಡುತ್ತೆ. ಇನ್ನು ಆಯಾ ರಾಜ್ಯ ಸರ್ಕಾರಗಳು ಅಲ್ಲಿರುವಂತ ಜನರಿಗೆ ಅದನ್ನ ಯಾವ ತರ ಪೂರೈಕೆ ಮಾಡುತ್ತೆ, ಸಪ್ಲೈ ಮಾಡುತ್ತೆ, ಅದು ಫ್ರೀ ಆಗಿರುತ್ತಾ ಅಥವಾ ಒಂದಿಷ್ಟು ದುಡ್ಡನ್ನ ಮಿನಿಮಮ್ ದುಡ್ಡನ್ನ ಚಾರ್ಜ್ ಅಂತ ಕೊಡಬೇಕು ಅಂತ ಇರುತ್ತಾ? ಸೊ ಈ ಎಲ್ಲ ವಿಚಾರವಾಗಿ ಇವಾಗ ಒಂದಿಷ್ಟು ಚರ್ಚೆಗಳು ಆಗ್ತಾ ಇದೆ. ಸೊ ಇನ್ನೂ ಕೂಡ ಬಂದಿಲ್ಲ ಕೊರೋನಾ ಲಸಿಕೆ ಅಂದ್ರೆ ಈ ವಿಚಾರದಲ್ಲೇ ರಾಜಕೀಯ ಜೋರಾಗಿ ನಡೀತಾ ಇದೆ. ಯಾವಾಗ ಲಸಿಕೆ ಬರುತ್ತೆ ಅಂತಾನು ಕೂಡ ಕನ್ಫರ್ಮ್ ಆಗಿ ಯಾರಿಗೂ ಗೊತ್ತಿಲ್ಲ. ಇನ್ನು ಲಸಿಕೆ ಬರೋ ಮುಂಚೆನೆ ಈ ಲಸಿಕೆ ರಾಜಕೀಯ ಶುರು ಆಗ್ಬಿಟ್ಟಿದೆ. ಚುನಾವಣೆ ಗೆಲ್ಲೋದಕ್ಕೆ ಲಸಿಕೆ ಆಮಿಷವನ್ನ ಹಾಗಾದ್ರೆ ಹಾಕ್ತಾ ಇದ್ದಾರಾ? ಪ್ರತಿಪಕ್ಷಗಳು ಇದೇ ತರ ಆರೋಪವನ್ನ ಮಾಡ್ತಿರೋದು. ಉಚಿತವಾಗಿ ಲಸಿಕೆ ಹಂಚಿಕೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾವಾಗ ಬಿಹಾರದಲ್ಲಿ ಅನೌನ್ಸ್ ಮಾಡ್ತು ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲೇ, ಈಗ ವಿರೋಧ ಪಕ್ಷಗಳು ಸಾಕಷ್ಟು ಗರಂ ಆಗಿ ಇದು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ, ಇದ್ರ ಬಗ್ಗೆ ಒಂದು ಕೇಸ್ ಫೈಲ್ ಮಾಡಬೇಕು ಅಂತೆಲ್ಲ ಇವಾಗ ಬಿಹಾರದಲ್ಲಿ ಹೋರಾಟಗಳು ನಡೀತಾ ಇದೆ ಪ್ರತಿಪಕ್ಷದವರಿಂದ. ಯಾವಾಗ ಬಿಹಾರದಲ್ಲಿ ಈ ತರ ಅನೌನ್ಸ್ ಆಯ್ತು ಫ್ರೀ ಆಗಿ ಲಸಿಕೆ ಕೊಡ್ತೀವಿ ಅಂತ? ತಮಿಳುನಾಡು ಸರ್ಕಾರ ಕೂಡ ಸುಮ್ಮನೆ ಕೂತ್ಕೊಂಡಿಲ್ಲ, ತಮಿಳುನಾಡು CM ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಯಾವಾಗ ಲಸಿಕೆ ಸಿಗುತ್ತೆ, ಅನೌನ್ಸ್ ಆಗುತ್ತೆ, ಅದು ಪ್ರಯೋಗಕ್ಕೆ ರೆಡಿ ಇದೆ ಅಂತ ಗೊತ್ತಾಗುತ್ತೆ, ತತ್ಕ್ಷಣಕ್ಕೆ ನಾವು ಎಲ್ರಿಗೂ ಹಂಚ್ಬಿಡ್ತೀವಿ ತಮಿಳುನಾಡಿನಲ್ಲಿ ಅಂತ. ಮಧ್ಯಪ್ರದೇಶ ಸರ್ಕಾರ ಸುಮ್ಮನೆ ಕೂತ್ಕೊಂಡಿಲ್ಲ, ಬಿಹಾರ ತಮಿಳುನಾಡು ಅನೌನ್ಸ್ ಆಯ್ತು, ನಾವೇನ್ ಕಮ್ಮಿನ ಅಂತ ಹೇಳಿ ಅಲ್ಲಿ ಕೂಡ ಅನೌನ್ಸ್ ಆಯ್ತು. ಅಂದ್ರೆ ಲಸಿಕೆ ಇನ್ನೂ ಬಂದೇ ಇಲ್ಲ, ಫೈನಲ್ ಔಟ್ಕಮ್ ಏನು ಅಂತಾನೆ ಯಾರಿಗೂ ಗೊತ್ತಿಲ್ಲ. ಅಷ್ಟರಲ್ಲೇ ಈ ಲಸಿಕೆ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ರಾಜಕಾರಣ ಜೋರಾಗಿ ನಡೀತಾ ಇದೆ. ಇನ್ನು ಬಿಹಾರ, ತಮಿಳುನಾಡು, ಮಧ್ಯಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಕೊರೋನಾ ಲಸಿಕೆ ಉಚಿತವಾಗಿ ಕೊಡ್ತೀವಿ ಅಂತ ಅಲ್ಲಿನ ಸರ್ಕಾರ ಹೇಳ್ಕೊಳ್ತಾ ಇದೆ. ಈಗ ಕರ್ನಾಟಕದಲ್ಲಿ ಕೊರೋನಾ ಲಸಿಕೆಗೆ ಹಾಗಾದ್ರೆ ಸಿದ್ಧತೆಗಳು ಏನೇನಿದೆ? ಸೊ ಇಲ್ಲಿ ತನಕ ರಾಜ್ಯ ಸರ್ಕಾರ ಈ ಬಗ್ಗೆ ಅಧಿಕೃತವಾಗಿ ಏನು ಹೇಳ್ಕೊಂಡಿಲ್ಲ. ಆದ್ರೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನಾವು ನೋಡ್ದಂಗೆ ಉಚಿತವಾಗಿ ನಾವು ಲಸಿಕೆಯನ್ನ ಹಂಚಿಕೆ ಮಾಡ್ತೀವಿ ಜನರಿಗೆ ಅಂತ ಹೇಳ್ಕೊಂಡಿದೆ ಅಲ್ಲಿನ ಸರ್ಕಾರಗಳು. ಹಾಗಾಗಿ ಕರ್ನಾಟಕದಲ್ಲಿ ಏನೇನು ಪಾಸಿಬಿಲಿಟೀಸ್ ಇರಬಹುದು, ಸರ್ಕಾರ ಏನ್ ಕ್ರಮಗಳನ್ನ ಕೈಗೊಳ್ಳುವುದು ಈ ಲಸಿಕೆ ವಿಚಾರದಲ್ಲಿ ಅಂತ ನಾವೀಗ ಮಾಹಿತಿಯನ್ನು ಕೊಡ್ತಾ ಇರೋದು. ಇಲ್ಲಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಉಚಿತವಾಗಿ ಹಾಗಾದ್ರೆ ಲಸಿಕೆ ಸಿಗುತ್ತೆ, ಲಸಿಕೆ ಜನರಿಗೆ ಉಚಿತವಾಗಿ BSY ಸರ್ಕಾರ ಲಸಿಕೆಯನ್ನ ಕೊಡುತ್ತಾ ನೋಡ್ಬೇಕು. ಬೇರೆ ರಾಜ್ಯಗಳಂತೆ ಕರ್ನಾಟಕವೂ ಕೂಡ ಫ್ರೀ ಅಂತ ಡಿಕ್ಲೇರ್ ಮಾಡುತ್ತಾ, ಅಧಿಕೃತವಾಗಿ ಘೋಷಣೆ ಮಾಡುತ್ತಾ ಅನ್ನೋದನ್ನು ನೋಡ್ಬೇಕು. ಅದ್ರ ಜೊತೆಯಲ್ಲಿ ಈಗ ಕೊರೋನಾ ಲಸಿಕೆ ಕೇಂದ್ರದಿಂದ ಒಂದ್ಸತಿ ಸಪ್ಲೈ ಆದ್ಮೇಲೆ, ಅದೆಲ್ಲ ಫೈನಲ್ ಆಗಿ ಸಪ್ಲೈ ಆದ್ಮೇಲೆ, ಸೊ ಇಲ್ಲಿ ಕಳಿಸಿದ್ಮೇಲೆ ಇಲ್ಲಿ ಹಂಚಿಕೆಗೆ ರಾಜ್ಯ ಏನು ಸಿದ್ಧತೆಗಳನ್ನ ಮಾಡ್ಕೊಂಡಿದೆ, ತಯಾರಿಗಳನ್ನ ಎತ್ತು ಮಾಡ್ಕೊಂಡಿದೆ, ಉಚಿತವಾಗಿ ಹಂಚಿಕೆಗೆ ರಾಜ್ಯ ಸರ್ಕಾರ ಸಿದ್ಧವಾಗಿದೆಯಾ ಅಥವಾ ಕನಿಷ್ಠ ದರವನ್ನ ನಿಗದಿಪಡಿಸುತ್ತಾ ಅನ್ನೋದನ್ನ ನೋಡ್ಬೇಕು. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ವಿಶ್ಲೇಷಕರಾಗಿರುವಂತ KC ರಘು ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KC ರಘು ಅವರೇ, ಲಸಿಕೆ ವಿಚಾರವಾಗಿ ಆತಂಕ ಇದೆ, ಫೈನಲ್ ಔಟ್ಕಮ್ ಯಾರಿಗೂ ಗೊತ್ತಿಲ್ಲ, ಯಾವಾಗ ಫೈನಲ್ ಆಗುತ್ತೆ, ಯಾವಾಗ ಅದು ಪ್ರಯೋಗ ಸಕ್ಸಸ್ ಆಗಿ ನಮಗೆ ಕೈಗೆ ಸಿಗುತ್ತೆ, ಮಾರ್ಕೆಟಿಗೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆಲ್ರೆಡಿ ಈಗ ಲಸಿಕೆ ರಾಜಕಾರಣ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಿಹಾರದಲ್ಲಿ BJP ಪ್ರಣಾಳಿಕೆಯಲ್ಲಿ ಅನೌನ್ಸ್ ಆಯಿತು, ತಮಿಳುನಾಡಲ್ಲಿ CM ಹೇಳಿದ್ದಾಯಿತು, ಬಿಹಾರದಲ್ಲೂ ಇವಾಗ ನಾವು ನೋಡಿದ ಮೇಲೆ ಸ್ಟಾರ್ಟ್ ಆಗಿರೋದು, ಮಧ್ಯಪ್ರದೇಶದಲ್ಲೂ ಆಗ್ಬಿಡ್ತು. ಈಗ ನಮ್ಮ ರಾಜ್ಯದಲ್ಲಿ ಏನು ಕತೆ ಅಂತ? ಸೊ ಈಗ ಜನರಿಗೆ ಒಂದು ಭರವಸೆ ಅನ್ನೋದು ಕೊಡಬೇಕು ಅಫ್ಕೋರ್ಸ್ ಈ ಕೊರೋನಾ ವಿಚಾರವಾಗಿ. ಅಂದ್ರೆ ಇದ್ರಲ್ಲಿ ರಾಜಕಾರಣ ಆಗ್ತಿರೋದು ಎಷ್ಟು ಸರಿ ಅಂತೀರಾ ನೀವು? ರಾಜಕಾರಣ ಆಗ್ತಾ ಇರೋದು ಹೌದು, ಇದು ಭಾರತದಲ್ಲೇ ಮಾತ್ರ ಅಲ್ಲ ವಿಶ್ವದಲ್ಲಿ. ಈಗ ಏನ್ ಹೇಳ್ತಿದ್ದಾರೆ, ಚೈನಾ ದೇಶ ವ್ಯಾಕ್ಸಿನ್ ಡಿಪ್ಲೊಮೆಸಿ ಅಂತಾರೆ, ಅಂದ್ರೆ ವ್ಯಾಕ್ಸಿನ್ ನ ಲಸಿಕೆಯ ರಾಜತಾಂತ್ರಿಕತೆಯನ್ನ ಬಳಸ್ಕೊಂಡು ಬೇರೆ ಬೇರೆ ದೇಶಗಳನ್ನ ತನ್ನ ತೆಕ್ಕೆಗೆ ಅದು ತಗೊಳ್ತಾ ಇದೆ. ಅದು ಆಫ್ರಿಕಾ ದೇಶಗಳಿರ್ಬೋದು, ಸೌತ್ ಅಮೆರಿಕಾ ಇರ್ಬೋದು, ಏಷ್ಯಾದಲ್ಲಿ ಈಗ ದುಬೈ ಏರ್ಪೋರ್ಟ್ ಅಲ್ಲಿ ಚೈನಾ ವ್ಯಾಕ್ಸಿನ್ ಅನ್ನ ಏರ್ಪೋರ್ಟ್ ಕೆಲಸ ಮಾಡೋರಿಗೆಲ್ಲ ಕೊಡಿಸ್ಬಿಟ್ಟಿದ್ದಾರೆ. ಆಗ್ಲಿ, ಆತರ ವ್ಯಾಕ್ಸಿನ್ ಪಾಲಿಟಿಕ್ಸ್ ಡಿಪ್ಲೊಮೆಸಿ ಎಲ್ಲ ಜಗತ್ತಲ್ಲಿ ನಡೀತಾ ಇದಾರೆ. ಆದ್ರೆ ನಮ್ಮ ದೇಶದ ಮಟ್ಟಿಗೆ ಹೇಳ್ಬೇಕಾದ್ರೆ ಲಸಿಕೆಯನ್ನ ಅನ್ನುವತಕ್ಕಂಥದ್ದು ಇದೆಯಲ್ಲ, ಯೂನಿವರ್ಸಲ್ ವ್ಯಾಕ್ಸಿನೇಷನ್, ಸಾರ್ವತ್ರಿಕವಾಗಿ ಲಸಿಕೆಯನ್ನ ಕೊಡ್ತಕ್ಕಂಥದ್ದು. ಈಗ ನಿಮ್ಗೆ ಪೋಲಿಯೋ ವ್ಯಾಕ್ಸಿನ್ ಕೊಡ್ತೀನಿ ಅಂತ ರಾಜಕೀಯ ಮಾಡಬಾರ್ದು.
ಪೋಲಿಯೋ ವ್ಯಾಕ್ಸಿನ್ ಎಷ್ಟು ಸಾರಿ ಹಾಕಿಸ್ತೀನಿ ಮಕ್ಕಳಿಗೆ ಅಂತಕ್ಕಂಥದ್ದು, ಅದು ಲಸಿಕೆಯನ್ನು ಪಡೆದುಕೊಳ್ಳೋದು ನಮ್ಮ ಮೂಲಭೂತ ಹಕ್ಕು ಮತ್ತು ಸರ್ಕಾರದ ಮೂಲಭೂತ ಕರ್ತವ್ಯ. ಅದು ಕರ್ತವ್ಯಗಳನ್ನು ನಾನು ಏನೋ ನಿಮಗೆ ಸಾಧನೆ ಮಾಡಿ ಹೊಸದಾಗಿ ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು ತಪ್ಪಾಗ್ತದೆ. ಅದ್ರ ಒಳಗಡೆ ನೀವೇ ಹೇಳಿದ ಹಾಗೆ ಈ ತಮಿಳಲ್ಲೊಂದು ಗಾದೆ ಹೇಳ್ತಾರೆ, ಅಡಿ ಅನ್ನೋದಕ್ಕೆ ಅವಳೆ ಇಲ್ಲ, ಪುಳ್ಳೆ ಪೇರು ರಾಮಕೃಷ್ಣ ಅಂತ. ಅಂದರೆ ಅಡಿ ಅನ್ನೋದಕ್ಕೆ ಏನೇ ಅನ್ನೋದಕ್ಕೆ ಅವಳೆ ಇಲ್ಲ, ಮಗನ ಹೆಸರು ಮಾದೇವ ಅಂತಲೇ ಏನೋ ಹೇಳ್ಬೋದು ಕನ್ನಡದಲ್ಲಿ. ಅದರ ಇನ್ನ ಫೇಸ್ 3 ಮೂರನೇ ಹಂತದ ಟ್ರಯಲ್ಲು ಈಗ ನೆನ್ನೆ ತಾನೇ ಕೋವ್ಯಾಕ್ಸಿನ್ಗೆ ಕೊಟ್ಟಿರ್ತಕ್ಕಂಥದ್ದು. ಅವು ಎಲ್ಲಗಳು ಮೂರು ಹಂತದ ಲಸಿಕೆಗಳು ಬರಬೇಕು. ನಿಮಗೆ ಇದಾಗಲೇ ಗೊತ್ತಿದ್ದಾಗೆ ಜಾನ್ಸನ್ ಅಂಡ್ ಜಾನ್ಸನ್ ಮತ್ತು ಆಸ್ಟ್ರಾಜೆನಿಕಾದ ಲಸಿಕೆಗಳನ್ನ ಟ್ರಯಲ್ನಲ್ಲಿ ಸಮಸ್ಯೆಯಾಗಿ ಬೇರೆ ಸಮಸ್ಯೆ ಕಂಡು ಬಂದು ನಿಲ್ಲಿಸಿದ್ದಾರೆ. ಹಾಗಾಗಿ ಈ ಮೂರನೇ ಹಂತದ 30,000 ಜನಗೆ ಲಸಿಕೆ ಹೇಗೆ ಆಗಬೇಕು, ಅದು ಆದಮೇಲೆ ಅದು ಸೇಫ್ ಆಗಿ ನಾವು ಕಮ್ಯುನಿಸ್ಟ್ ರಾಷ್ಟ್ರಗಳ ತರ ಕಂಡವರಿಗೆ ನಾವು ಹೇಳಿದವ್ರಿಗೆಲ್ಲ ಕೊಟ್ಬಿಡ್ತೀವಿ ಅನ್ನೋ ಕೊಡೋಕ್ಕಾಗಲ್ಲ. ಅದು ಮೊದಲು ಅದು ಸುರಕ್ಷಿತವಾದ ಲಸಿಕೆ ಅಂತ ಹೇಳಿ ಫೇಸ್ 3 ಮೂರನೇ ಹಂತದಲ್ಲಿ 30,000 ಜನಕ್ಕೆ ಪ್ರೂವ್ ಆದ್ಮೇಲೆ ಕೊಡಬೇಕು. ಹೌದು, ಲಸಿಕೆಯನ್ನು 138 ಕೋಟಿ ಜನಕ್ಕೆ, ಇದರಲ್ಲಿ ಏನು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದ್ದ ಹಾಗೆ ಮಕ್ಕಳಿಗೆ ಮಾತ್ರ ಕೊಡುವ ಲಸಿಕೆ ಅಲ್ಲ ಇದು, ಅಥವಾ 2 ವರ್ಷದ ಒಳಗಡೆ 3 ವರ್ಷಗಳು, ಇಡೀ 138 ಕೋಟಿಗೂ ಕೊಡಬೇಕು ಈ ಲಸಿಕೆಯನ್ನು. ಹೌದು, ಅದರಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆಯಾ, ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಇದೆಯಾ? ಮೊನ್ನೆ ಯಾವುದೋ ಒಂದು ಒಬ್ಬ ಡಾಕ್ಟರ್ 10 ಜನಕ್ಕೆ ಲಸಿಕೆ ಕೊಟ್ಟರೆ ನಮ್ಮಲ್ಲಿರೋದು ಒಟ್ಟು ಡಾಕ್ಟ್ರೆ 10 ಲಕ್ಷ, ಅದರಲ್ಲಿ ಎಲ್ಲಾ ಡಾಕ್ಟರ್ ಲಸಿಕೆ ಕೊಡ್ತಾರ ಹೇಳಕ್ಕಾಗಲ್ಲ. ಅದು ಈ 10 ಲಕ್ಷ ಜನ 10 ಜನಕ್ಕೆ ಕೊಟ್ರೆ ಎಷ್ಟು ವರ್ಷ ಬೇಕಾಗುತ್ತೆ ಅನ್ನುವತಕ್ಕಂತ ಈಗ ನರ್ಸ್ಗಳು ಪ್ಯಾರಾಮೆಡಿಕಲ್ ಸ್ಟಾಫ್ ಎಲ್ಲರನ್ನೂ ಸೇರಿಸ್ಕೊಂಡು ಯಾವ ರೀತಿಯಲ್ಲಿ ನಾವು ಈ ಪೋಲಿಯೋ ವ್ಯಾಕ್ಸಿನ್ ಬಹಳ ಸುಲಭ, 2 ಡ್ರಾಪ್ ಬಾಯಿಗೆ ಹಾಕೋದು. ಈ ಇಂಜೆಕ್ಷನ್ ಕೊಡೋದಾದ್ರೆ ಅದು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟು ಇಂಜೆಕ್ಷನ್ ಕೊಡೋದಾದ್ರೆ ಎಷ್ಟು ಮಟ್ಟದಲ್ಲಿ ನಾವು ಸಿದ್ಧತೆ ಇರಬೇಕು, ತಯಾರಿ ಆಗಿರ್ತಕ್ಕಂಥದ್ದು ಒಂದು ದೊಡ್ಡ ಚಾಲೆಂಜು, ಅದಕ್ಕೆ ಎರಡನೇ ಡೌಟ್ ಇಲ್ಲ. ಆದ್ರೆ ಲಸಿಕೆಯನ್ನ ಏನಾದ್ರೂ ಜನಸಾಮಾನ್ಯರಿಗೆ ತಲುಪಿಸಿ ಕಾಯಿಲೆಯನ್ನ ನಿಯಂತ್ರಣಕ್ಕೆ ತಂದ್ರೆ ಅದು ಸೇಫ್ ಆಗಿದ್ದು ಇಡೀ ಭಾರತದ ಆರ್ಥಿಕತೆ ಮತ್ತೆ ಎದ್ದೇಳ್ತದೆ. ಒಂದು ದಿನಕ್ಕೆ ಇವತ್ತು ಸುಮಾರು 20,000 ಕೋಟಿ ಭಾರತ ದೇಶಕ್ಕೆ ಲಾಸ್ ಆಗ್ತಿದೆ. ಈ ಸರ್ಕಾರ ಏನ್ ಹೇಳ್ತಿದೆ, ಒಂದು ದಿನಕ್ಕೆ ಆಗ್ತಾ ಇರೋದು ಸರ್ಕಾರ ಹೇಳೋದು 50,000 ಕೋಟಿ ಇದಕ್ಕಿಟ್ಬಿಟ್ಟು ನಾವೆಲ್ಲ ವ್ಯಾಕ್ಸಿನ್ ಕೊಡಿಸ್ತೀವಿ ಅಂತ. ಒಳ್ಳೇದೆ, ಅದು 3 ದಿನದ ವ್ಯವಹಾರ, ಇಡೀ ಭಾರತದ 3 ದಿನದ ವ್ಯವಹಾರ ಅಷ್ಟೇ ಅದು. ಹಾಗಾಗಿ ಇದನ್ನು ಕೊಡ್ಲೇಬೇಕು, ಮಾಡ್ಲೇಬೇಕು, ಇದ್ರಲ್ಲಿ ರಾಜಕೀಯ ಮಾಡಬಾರ್ದು. ಸಿದ್ಧತೆಗಳಿಗೆ ಏನ್ ಮಾಡ್ಕೊಳ್ಳುತ್ತೆ ಸರ್ಕಾರ ಅಂತ, ಮತ್ತೆ ಈಗ ಬಿಹಾರ, ತಮಿಳುನಾಡು, ಮಧ್ಯಪ್ರದೇಶದಲ್ಲಿ ಫ್ರೀಯಾಗಿ ಕೊಟ್ಬಿಡ್ತೀವಿ ಅಂತ ಅವರು ಘೋಷಣೆಯನ್ನ ಮಾಡ್ಕೊಂಡಿರೋದು. ಕಷ್ಟ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇನ್ನು ಬಿಹಾರ, ತಮಿಳುನಾಡು, ಮಧ್ಯಪ್ರದೇಶಕ್ಕೆ ಸಾಧ್ಯ ಇದೆ ಫ್ರೀಯಾಗಿ ಲಸಿಕೆಯನ್ನ ಅಲ್ಲಿನ ಜನರಿಗೆ ಹಂಚಿಕೆ ಮಾಡೋದಕ್ಕೆ. ಅದರಂತೆ ಕರ್ನಾಟಕಕ್ಕೂ ಕೂಡ ಸಾಧ್ಯವಾಗುತ್ತಾ ಉಚಿತವಾಗಿ ಲಸಿಕೆಯನ್ನ ಹಂಚಿಕೆ ಮಾಡೋದಕ್ಕೆ? ಆಗಲ್ವಾ? ಅದನ್ನ ನೋಡ್ಬೇಕಾಗತ್ತೆ ಸರ್ಕಾರ ಯಾವ ತರ ನಿರ್ಧಾರಕ್ಕೆ ಬರುತ್ತೆ ಅಂತ. ಜನರಿಗೆ ಉಚಿತವಾಗಿ ಹಾಗಾದ್ರೆ ಇಲ್ಲಿನ ಜನರಿಗೆ ಲಸಿಕೆ ಹಂಚಿಕೆ ಆಗುತ್ತಾ, ಅಥವಾ ಒಂದಿಷ್ಟು ಮಿನಿಮಮ್ ಫೀಸ್ ಅಂತ ಸರ್ಕಾರ ಏನಾದರೂ ಇಡುತ್ತಾ, ಅದಕ್ಕೆ ನೋಡ್ಬೇಕಾಗತ್ತೆ. ಕರ್ನಾಟಕ ಸರ್ಕಾರ ಈ ಬಗ್ಗೆ ಯಾವ ತರ ಒಂದು ಮಹತ್ವದ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಎದುರು ನೋಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಜನರಿಗೆ ಕೊರೋನಾ ಲಸಿಕೆ ಉಚಿತವಾಗಿ ಸರ್ಕಾರ ಹಂಚುತ್ತಾ, ಆರ್ಥಿಕತೆಗಿಂತ ಆರೋಗ್ಯನೇ ಮುಖ್ಯ ಅಂತ ಸರ್ಕಾರ ಹೇಳುತ್ತಾ ನೋಡ್ಬೇಕು. ಅಲ್ಲಿಗೆ BSY ಸರ್ಕಾರದತ್ತ ರಾಜ್ಯದ ಚಿತ್ತ ಇದೆ. ಈಗ ಅವರಂತೆ ಅಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಯಾವ ತರ ಅನೌನ್ಸ್ ಮಾಡಿದ್ದಾರೆ, ಉಚಿತ ಲಸಿಕೆ ಕೊಡ್ತೀವಿ ಅದು ಬಂದ ತಕ್ಷಣ, ಫೈನಲ್ ಆದ ತಕ್ಷಣ ಅಂತ. ಸೊ ಇಲ್ಲೂ ಕೊಡಿ ಅಂತ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಕೊರೋನಾ ಲಸಿಕೆ ಸಿಗುವಂತ ನಿರೀಕ್ಷೆಯಲ್ಲಿ ಸದ್ಯಕ್ಕೆ ಜನ ಇದ್ದಾರೆ. ಇದೇ ವಿಚಾರವಾಗಿ ಆಗಲೇ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು KC ರಘು ಅವರು. ಮತ್ತೆ ಜಾಯ್ನ್ ಆಗಿದ್ದಾರೆ KC ರಘು ಅವರು. ಈಗ ಕೇಂದ್ರ ಸರ್ಕಾರ ಇಂತಿಷ್ಟು ಬಜೆಟ್ ಅಂತ ಇಟ್ಟಿದೆ. ಈಗ 130 ಕೋಟಿ ಜನರಿಗೆ ಲಸಿಕೆಯನ್ನು ಹಂಚಿಕೆ ಮಾಡಬೇಕು ಅಂತಂದ್ರೆ ಎಷ್ಟು ಬೇಕಾಗುತ್ತೆ ದುಡ್ಡು ಅಂತೆಲ್ಲ ಪ್ಲಾನಿಂಗ್ ಮಾಡ್ಕೊಂಡಿದೆ. ಬಟ್ ಇವಾಗ ಬೇರೆ ಬೇರೆ ರಾಜ್ಯದಲ್ಲಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದಾಗ ಫ್ರೀಯಾಗಿ ಹಂಚಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ನಮ್ಮ ರಾಜ್ಯದಲ್ಲಿ ನೋಡೋದಾದ್ರೆ ಕರ್ನಾಟಕದಲ್ಲಿ ಆಲ್ರೆಡಿ ನಮ್ಮ ಬೊಕ್ಕಸ ಬರಿದಾಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಫಸ್ಟ್ ಆರೋಗ್ಯನೇ ಮುಖ್ಯ, ಆದರೂ ಕೂಡ ಈ ಲಸಿಕೆಯನ್ನು ಫ್ರೀಯಾಗಿ ಹಂಚುತ್ತಾ ಅಥವಾ ಮಿನಿಮಮ್ ಒಂದಿಷ್ಟು ಫೀಸ್ ಅಂತ ಇಡಬಹುದಾ, ಯಾವ ಥರ ಮಾಡಬಹುದು ಅಂತ? ಒಂದು ನೋಡಿ, ಕರ್ನಾಟಕ ರಾಜ್ಯದಲ್ಲಿ 5,000 ಕೋಟಿ ಒಂದು ದಿನಕ್ಕೆ ವ್ಯವಹಾರ ಆಗ್ತಕ್ಕಂಥದ್ದು. ವ್ಯವಹಾರ ನೆಲ ಕಚ್ಚಿದೆ, ಟ್ಯಾಕ್ಸ್ ಕಲೆಕ್ಷನ್ ಕಮ್ಮಿ ಆಗಿದೆ, ಸಮಸ್ಯೆ ಇದೆ. ನಿಮಗೆ ಮುಂದೆ GDPಯನ್ನ ಉದ್ಧಾರ ಮಾಡಬೇಕು, ನಮಗೆ ಹಣಕಾಸು ಮತ್ತೆ ವೃದ್ಧಿ ಆಗಬೇಕು, ಮತ್ತೆ ಹಣ ವ್ಯವಹಾರ ಎಲ್ಲ ಸರಿಯಾಗಬೇಕು ಅಂದ್ರೆ ಈ ಕೊರೋನಾದಿಂದ ಮೊದಲು ಹೊರಗೆ ಬರಬೇಕು. ನಿಮಗೆ ನಿಮ್ಗೆ ಏನಿಲ್ಲ, 10,000 ಕೋಟಿ ಇದ್ರೆ ಇಡೀ ಕರ್ನಾಟಕಕ್ಕೆ ಲಸಿಕೆ ಕೊಡ್ಬೋದು. ಅದು ಎಷ್ಟು ದಿನದ ವ್ಯವಹಾರ? 2-3 ದಿನದ ವ್ಯವಹಾರ ಕರ್ನಾಟಕದ್ದು.
ಒಂದು ಸಾರಿ ನೀವು ಕೊರೋನಾದಿಂದ ಹೊರಗೆ ಬಂದ್ರೆ ಆರ್ಥಿಕ ಚಟುವಟಿಕೆ ಎಲ್ಲವೂ ಕೂಡ ಬಹಳ ಸರಾಗವಾಗಿ ನಡೀತದೆ. ಆವಾಗ ಟ್ಯಾಕ್ಸ್ ಓವರ್, ಈಗ ಕೊರೋನಾ ಉಳಿಸ್ಕೊಂಡ್ರೆ ನಿಮಗೆ ಟ್ಯಾಕ್ಸ್ ಬರಲ್ಲ. ಬೊಕ್ಕಸ ತುಂಬಿಸೋಬೇಕು ಅಂದ್ರೆ ಕೊರೋನಾ ಓಡಿಸ್ಕೋಬೇಕು ಮೊದಲು. ಕೊರೋನಾ ಓಡಿಸ್ಕೊಂಡ್ರೇನೆ ನಿಮ್ಗೆ ಬೊಕ್ಕಸ ತುಂಬೋದು, ಇಲ್ಲ ನಾನ್ ಇಲ್ಲಿ ಖರ್ಚು ಮಾಡಲ್ಲ. ಒಂದೇ ನಿಮಿಷ ಮಾತಾಡ್ತೀನಿ ಕೆಸಿ ರಘು ಅವರೇ, ಹಾಗೆ ಸಂಪರ್ಕದಲ್ಲಿರಿ. ಈಗ ಕಾಲೇಜ್ ಆರಂಭಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ನೇತೃತ್ವದಲ್ಲಿ ಈಗ ತಾನೇ ಒಂದು ಮಹತ್ವದ ಸಭೆ ಆಯಿತು. ಆ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಅಲ್ಲಿಗೆ ಕಾಲೇಜ್ ಸ್ಟೂಡೆಂಟ್ಸ್ ಗಮನ 17ನೇ ತಾರೀಕಿನಿಂದ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ದೀಪಾವಳಿ ಮುಗಿದ ತಕ್ಷಣ ನೀವುಗಳು ಕಾಲೇಜಿಗೆ ಹೋಗೋದಕ್ಕೆ ರೆಡಿ ಆಗಬೇಕು. ಸಿಎಂ ನೇತೃತ್ವದಲ್ಲಿ ಒಂದು ಮಹತ್ವದ ತೀರ್ಮಾನವನ್ನ ಇದೀಗ ತಾನೇ ಕೈಗೊಳ್ಳಲಾಗಿದೆ. ನವೆಂಬರ್ 17ರಿಂದ ಕಾಲೇಜ್ ಪುನರ್ ಆರಂಭ ಆಗ್ತಾ ಇದೆ. ತುಂಬಾ ಜನ ಕೇಳ್ತಾ ಇದ್ರು, ತುಂಬಾ ಜನ ವೇಟ್ ಮಾಡ್ತಾ ಇದ್ರು, ಪೋಷಕರು ಕೂಡ ಕೇಳ್ತಾ ಇದ್ರು. ಈ ಪರ ವಿರೋಧ ಚರ್ಚೆಗಳು ಏನೇ ಇದ್ರು ಕೂಡ ಈಗ ಆನ್ಲೈನ್ ಕ್ಲಾಸಸ್ ಅಂತ ಎಷ್ಟು ಅಟೆಂಡ್ ಮಾಡೋದು, ಅದರಿಂದ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಮಾಡ್ಲಿಕ್ಕೆ ಅವಕಾಶ ಇದೆ ಅದೇ ಪ್ರಕಾರದಲ್ಲಿ, ಮತ್ತು ಎಲ್ಲ ವಿದ್ಯಾರ್ಥಿಗಳು, ತುಂಬಾ ವಿದ್ಯಾರ್ಥಿಗಳ ಬೇಡಿಕೆ ಇತ್ತು ಕಾಲೇಜನ್ನು ಪ್ರಾರಂಭ ಮಾಡಿ ಅಂತ, ತುಂಬಾ ವಿದ್ಯಾರ್ಥಿಗಳ ಬೇಡಿಕೆಯೂ ಇತ್ತು. ಅದರ ಪೂರಕವಾಗಿಯೂ ಇದಕ್ಕೆ ಬೇಕಾಗಿರುವಂತ ಎಲ್ಲ ಪೂರ್ವಭಾವಿ ಸಾಕಷ್ಟು ಸಭೆಗಳು, ವೈಸ್ ಚಾನ್ಸಲರ್ಗಳ ಸಭೆ, ಶಿಕ್ಷಕರ ಇತರ ಸಂಘಟನೆಗಳು, ಶಿಕ್ಷಕರ ಸಂಘಟನೆಗಳ ಜೊತೆಯಲ್ಲಿ ಸಾಕಷ್ಟು ಪೂರ್ವಭಾವಿ ಚರ್ಚೆಗಳು ನಡೆದು ಈ ಎಲ್ಲ ನಿಶ್ಚಯ ಆಗಿರುವಂಥದ್ದಿದೆ. ಈ ದಿಕ್ಕಿನಲ್ಲಿ ಪ್ರಥಮವಾಗಿ ಡಿಗ್ರಿ ಕಾಲೇಜು ಇಂಜಿನಿಯರಿಂಗು ಡಿಪ್ಲೊಮೊಯಿಂದ ಪ್ರಾರಂಭ ಮಾಡಿ ಮುಂದೆ ಸಾಗುವಂಥದ್ದಾಗುತ್ತೆ. ಎಲ್ಲ ಪಿ ಜಿ ಎಲ್ಲ ರಿಲೀಸ್ ಆಗುತ್ತೆ, ಎಲ್ಲ ರಿಲೀಸ್ ಆಗುತ್ತೆ. ಎಲ್ಲ ಕಾಲೇಜಿನಲ್ಲೂ ಟಾಸ್ಕ್ ಫೋರ್ಸ್ ಇರ್ತದೆ, ಎಲ್ಲ ಕಾಲೇಜಿನಲ್ಲೂ ಮುಂಜಾಗ್ರತೆ ಇರುತ್ತೆ. ಆರೋಗ್ಯ ಇಲಾಖೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗಳೇ ನಿರ್ವಹಣೆ ಮಾಡಲಿಕ್ಕೆ ಅವ್ರಿಗೆ ಕೊಡಲಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಕೋಆರ್ಡಿನೇಟ್ ಮಾಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಕಾಲೇಜಲ್ಲಿ ಪ್ರತಿಯೊಂದು ಕಾಲೇಜಿನಲ್ಲೂ ಟಾಸ್ಕ್ ಫೋರ್ಸ್ ಇರುತ್ತೆ, ಮತ್ತು ಜಿಲ್ಲೆ ಮಟ್ಟಕ್ಕೆ ಜಿಲ್ಲಾಧಿಕಾರಿಗಳೇ ಅದಕ್ಕೆ ಅಧ್ಯಕ್ಷತೆ ಮತ್ತು ಅವರ ಮಾರ್ಗಸೂಚಿಯನ್ನು ಇರುತ್ತದೆ. ಹೌದು, ಡಿಪೆಂಡಿಂಗ್ ಆನ್ ದ ಸ್ಟ್ರೆಂತ್ ಸರ್, ಸ್ಟ್ರೆಂತ್ ಹೇಗೆ ಬರುತ್ತೆ ಆ ಸ್ಟ್ರೆಂತನ್ನು ನೋಡಿಕೊಂಡು ಆ ಸಂಖ್ಯೆಯನ್ನು ನಿಶ್ಚಯ ಮಾಡುವಂಥದ್ದಾಗುತ್ತೆ. ಏನು ಸ್ಟ್ಯಾಗರ್ಡ್ ಆಗಬೇಕಾ, ಬ್ಯಾಚಸ್ ವೈಸ್ ಆಗಬೇಕಾ, ಹೇಗೆ ಬರುತ್ತೆ ಅದ್ರ ಮೇಲೆ. ಇಲ್ಲ, ಈಗೇನು ನಾವೇನು ಒತ್ತಾಯ ಯಾವುದನ್ನು ಮಾಡ್ತಿಲ್ಲಲ್ಲ, ಇಲ್ಲೆಲ್ಲೂ ಯಾವುದು ಒತ್ತಾಯ ಇಲ್ಲ. ಅವರೇ ನಮಗೆ ಕನ್ಸೆಂಟ್ ಕೊಡಬೇಕು, ರೈಟಿಂಗ್ನಲ್ಲಿ ಕನ್ಸೆಂಟ್ ಕೊಟ್ಟು ಯಾರ್ಯಾರು ಒಪ್ಕೊಂಡು ಯಾರ್ಯಾರು ರಿಜಿಸ್ಟರ್ ಮಾಡ್ಕೋತಾರೋ ಅವರಿಗೆ ಆಫ್ಲೈನ್ ಕ್ಲಾಸಸ್ಸು, ಇನ್ನು ಯಾರ್ಯಾರು ಆನ್ಲೈನಲ್ಲಿ ಇರಬೇಕು ಆನ್ಲೈನಲ್ಲಿ ಇರ್ಬೋದು. ಕೆಲವರು ಆನ್ಲೈನು ಆಫ್ಲೈನೂ ಬರೋವಂಥವ್ರು ಇದ್ದಾರೆ. ಈ ಪ್ರಾಕ್ಟಿಕಲ್ ಕ್ಲಾಸಸ್ಸು ಪಡ್ಕೊಳ್ಳೇಬೇಕಾಗುತ್ತೆ, ಅವ್ರು ಬರಬೇಕಾಗುತ್ತೆ ಪ್ರಾಕ್ಟಿಕಲ್ ಕ್ಲಾಸಸ್. ಇಂಥವೆಲ್ಲ ಎಲ್ಲೆಲ್ಲಿ ಪ್ರಾಕ್ಟಿಕಲ್ ಕ್ಲಾಸಸ್ ಇದೆ ಅದು ಬಂದು ಪಡ್ಕೊಳ್ಳುವಂಥದ್ದು ಅವಕಾಶ ಇದೆ. ಈಗೇನು ಅದ್ರ ಬಗ್ಗೆ ನಾವೇನು ಹೋಗಿಲ್ಲ ಚರ್ಚೆಗೆ, ಈಗೇನು ಕಡಿತ ಇನ್ನೊಂದು ಮತ್ತೊಂದು ಏನು ಹೋಗಿಲ್ಲ. ಅದಕ್ಕೆ ಬೇಕಾಗಿರೋಂಥ ಫ್ಲೆಕ್ಸಿಬಿಲಿಟಿ ಎಕ್ಸಾಮ್ನಲ್ಲಿ ಬರುವಂಥದ್ದು, ಆ ಫ್ಲೆಕ್ಸಿಬಿಲಿಟಿ ಇನ್ನೊಂದು ಮತ್ತೊಂದು ಕನ್ಸಿಡರೇಷನ್ ಈ ಕಲಿಕೆಗೆ ಮುಖ್ಯವಾಗಿ ಇಲ್ಲಿ ಕಲಿಯುವಂಥದ್ದು, ಈ ಕಲಿಯುವಂಥದ್ದು ಎಕ್ಸಾಮ್ ಎರಡು ಬೇರೆ ಬೇರೆ. ಸೊ ಮೊದಲು ಈಗ ಕಲಿಕೆಗೆ ಒತ್ತನ್ನು ಕೊಡುವಂಥದ್ದು, ಎಷ್ಟಾಗುತ್ತೆ ಕಲಿಸುವಂಥ ಪ್ರಯತ್ನಗಳು ಸಂಪೂರ್ಣವಾಗಿ ಏನು ಯು ಜಿ ಸಿ ಕೊಟ್ಟಿರುವಂಥ ಗೈಡ್ಲೈನ್ಸು, ಆ ಗೈಡ್ಲೈನ್ಸ್ ಪ್ರಕಾರನೇ ನಾವೀಗ ತರಗತಿಯನ್ನು ನಡೆಸ್ತಿರೋದು. ಈಗಾಗಲೇ ಅಕ್ಟೋಬರ್ ತಿಂಗಳಲ್ಲಿ ಆನ್ಲೈನ್ ಕ್ಲಾಸಸ್ ಈಗಾಗಲೇ ಪ್ರಾರಂಭ ಆಗಿರೋದು ತಮಗೆಲ್ಲ ಗೊತ್ತಿದೆ, ಈಗ ನಡೀತಾ ಇದೆ. ಮತ್ತು ಇನ್ನು ಮುಂದುವರೆದು ನವೆಂಬರ್ 17ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು LMS ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಉದ್ಘಾಟನೆ ಮಾಡೋಣ. ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಇಂಥ 5 ಲಕ್ಷ ನಮ್ಮ ಸರ್ಕಾರಿ ಕಾಲೇಜಿನಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂಥ ಒಂದು ಪ್ಲಾಟ್ಫಾರ್ಮ್ ಪೋರ್ಟಲನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಕ್ಕಾಗಲೇ ಬೇಕಾಗಿರುವಂಥ ಎಲ್ಲ ಅಪ್ರೂವಲ್ಸ್ ಬಜೆಟ್ನಲ್ಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದರು. ಆ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದನ್ನು ಇವತ್ತು ಕಾರ್ಯರೂಪಕ್ಕೆ ನವೆಂಬರ್ 17ನೇ ತಾರೀಕು ಅದು ಲಾಂಚ್ ಆಗುತ್ತೆ. ಇಡೀ ಒಂದು ದೊಡ್ಡ ದಿಕ್ಸೂಚಿ ಕಲಿಕೆಯಲ್ಲಿ ಗುಣಮಟ್ಟ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಲಾಭ ಆಗುವಂಥದ್ದಿದೆ. ನಿಜಕ್ಕೂ ಒಂದು LMS ಬೇಗ ಡೀಟೇಲ್ಸ್ ಕೊಡ್ತೀನಿ. ಅದು ಒಂದು ದೊಡ್ಡ ಕ್ರಾಂತಿಕಾರಿಯಾದಂಥ ಬದಲಾವಣೆ, ಒಂದು ದೊಡ್ಡ ಕ್ರಾಂತಿಕ ನಮ್ಮ ಎಲ್ಲರ ಕನಸು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸುಧಾರಣೆಯನ್ನು ತರಬೇಕು ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಮಾಡ್ತಿರುವಂಥ ಒಂದು ಪ್ರಯತ್ನ. ಅದು ನವೆಂಬರ್ 17ನೇ ತಾರೀಕು ಯಾವತ್ತು ಕಾಲೇಜ್ ಪ್ರಾರಂಭ ಆಗ್ತಿದೆಯೋ ಅವತ್ತೇ ಅದನ್ನು ಪ್ರಾರಂಭ ಮಾಡೋಂಥದ್ದನ್ನ ನಾವು ಮಾಡ್ತಾ ಇದ್ದೀವಿ. ಭಾಳಷ್ಟು ಅಲ್ಪಾವಧಿ ಇದೆ, ಆದರೂ ಭಾಳಷ್ಟು ಪ್ರಯತ್ನ ಮಾಡಿ ಅದನ್ನು ನವೆಂಬರ್ 17ಕ್ಕೆ
ಬಿಡುಗಡೆ ಮಾಡಂತ. ಅದಕ್ಕೆ ಎಲ್ಲವನ್ನೂ ಜಾಗೃತಿ, ಈಗ ಅದಕ್ಕೆ ಬಹಳಷ್ಟು ಎಚ್ಚರಿಕೆಯನ್ನ ಹಾಸ್ಟೆಲ್ಗಳಲ್ಲಿ ಕಾಲೇಜ್ನಲ್ಲಿ ಎಷ್ಟು ವಹಿಸ್ತೀವಿ ಅದಕ್ಕಿಂತ ಹೆಚ್ಚು ಜಾಗೃತಿ ಹಾಸ್ಟೆಲ್ಗಳಲ್ಲಿ ವಹಿಸಬೇಕಾಗುತ್ತೆ. ಆ ವಹಿಸುವಂಥದ್ದು ಯಾರೇ ಮಕ್ಕಳು ಹುಷಾರು ತಪ್ಪಿದ್ರು ಮನೆ ಕಳಿಸ್ಕೊಡೋಕ್ಕಿಂತ ನಾವೇ ನಿರ್ವಹಣೆ ಮಾಡೋಂಥದ್ದು, ಹಾಸ್ಪಿಟ್ಲ್ ಕಳಿಸೋದು, ಚಿಕಿತ್ಸೆ ಕೊಡುವಂಥದ್ದು, ಅಲ್ಲೇ ಚಿಕಿತ್ಸೆ ಕೊಡುವಂಥದ್ದು ನೋಡಿ ಮಾಡ್ಕೊಡೋಕ್ಕೆ ಐಸೋಲೇಷನ್ ಫೆಸಿಲಿಟಿಗಳು ಅಲ್ಲೆಲ್ಲ ಮಾಡಿ ಮಕ್ಕಳು ಮನೆ ಕಳಿಸೋದೆಲ್ಲ ನಾವೇ ನೋಡ್ಕೊಳ್ಳುವಂಥ ಪ್ರಯತ್ನಗಳು ನಡೀತವೆ. ನಾವೆಲ್ಲ ಇದೆಲ್ಲ ನಿಮ್ಗೆ ಹೇಳಬೇಕು ಅಂದರೆ ಇದೆಲ್ಲ ವಾಲಂಟ್ರಿ ಸರ್. ಇವತ್ತು ಯಾರೋ ಮಗು ಬರಬೇಕು ಕಲಿಬೇಕು ಅಂತಿರ್ತಾನೆ, ಕೆಲವ್ರಿಗೆ ನಿಮ್ಗೆಲ್ಲ ಗೊತ್ತಿದೆ ಭಾಳಷ್ಟು ಒತ್ತಾಯ, ಈ ಸಲಿನ ಪರೀಕ್ಷೆ ಬರೆಯೋ ಮುಂಚೆ 15 ದಿನ ಕ್ಲಾಸಸ್ ಕಂಡಕ್ಟ್ ಮಾಡಬೇಕಿತ್ತು, ಮಕ್ಕಳುಗಳು ಭಾಳ ಒತ್ತಾಯ ಇತ್ತು ಫೈನಲ್ ಇಯರ್ ಸ್ಟೂಡೆಂಟ್ಗಳ್ದು, ನಮ್ಗೆ ಬೇಕೇ ಬೇಕು ಅಂತ. ಇವತ್ತು ಕೆಲವು ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಆಗಬೇಕು, ಇಂಟರ್ವ್ಯೂ ಆಗಬೇಕು, ಪ್ರಾಜೆಕ್ಟ್ ಮಾಡಬೇಕು, ಇವತ್ತು ಇಷ್ಟೆಲ್ಲ ಕಲಿಯೋದು ಇಂಟರ್ವ್ಯೂ ಮತ್ತು ಪ್ಲೇಸ್ಮೆಂಟೇ ಆಗಲಿಲ್ಲ ಅಂದರೆ ಆ ಮಕ್ಕಳು ಏನು ಮಾಡಬೇಕಾಗತ್ತೆ? ಸೊ ಯಾರ್ಯಾರಿಗೆ ಅವಶ್ಯಕತೆ ನಾನು ಕಲಿಬೇಕು ಕಾಲೇಜ್ನಲ್ಲಿ ಬಂದು ಕಲಿಬೇಕು ಅದರ ಅವಶ್ಯಕತೆ ಇದೆ ಅಂತ ಅವ್ರಿಗೆ ಮಾತ್ರ ನಾವು ಯಾವುದೂ ಒತ್ತಾಯ ಇಲ್ಲ ಇಲ್ಲಿ, ಇದು ಯಾವುದು ಒತ್ತಾಯ ಪೂರ್ವಕವಾಗಿ ನಡೆಯಲ್ಲ. ಆಲ್ಟರ್ನೇಟಿವ್ ಕೊಟ್ಟಿದ್ದೀವಲ್ಲ, ಸೊಲ್ಯೂಷನ್ ಇದೆ, ಕಲೀಲಿಕ್ಕೆ ಎಲ್ಲ ಅವಕಾಶ. ಇದ್ರ ಬಗ್ಗೆ ಈಗ ವ್ಯಾಕ್ಸಿನ್ ಎಲ್ಲ ಬಂದಾದ್ಮೇಲೆ ಡಿಸೈಡ್ ಆದ್ಮೇಲೆ ಸರ್ಕಾರ ನಿಶ್ಚಯ ಮಾಡುತ್ತೆ, ಅದ್ರ ಬಗ್ಗೆ ನಿಶ್ಚಯ ಮಾಡಿ ಇದುವರೆಗೂ ಏನು. November 17 ಕಾಲೇಜು ಆರಂಭವಾಗುತ್ತೆ, ಎಂಜಿನಿಯರಿಂಗ್ ಪದವಿ ಹಾಗೆಯೇ ಡಿಪ್ಲೊಮೋ ಕಾಲೇಜ್ ಓಪನ್ ಆಗುತ್ತೆ, ರೀಓಪನ್ ಆಗುತ್ತೆ ಅಂತ ಅಶ್ವಥ್ ನಾರಾಯಣ ಅವರು ಅಧಿಕೃತವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ರು. ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ವಿಶ್ಲೇಷಕರಾಗಿರುವಂತಹ ಕೆಸಿ ರಘುವರು ಮತ್ತೆ ಜಾಯ್ನ್ ಆಗಿದ್ದಾರೆ ಲೈವ್ ಅಲ್ಲಿ. ಕೆಸಿ ರಘುವರು, ಒಂದು ಹಿಂಟ್ ಅನ್ನ ಮೊನ್ನೆ ರಾಜ್ಯ ಸರ್ಕಾರ ಬಿಟ್ಕೊಟ್ಟಿತ್ತು, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ಶಾಲೆ ಮತ್ತೆ ಕಾಲೇಜ್ಗಳೆಲ್ಲ ಆರಂಭ ಆಗುತ್ತೆ ಅಂತ. ಅದಕ್ಕೆ ಮುನ್ನುಡಿ ಅನ್ನುವಂತೆ ಈಗ ಅಧಿಕೃತವಾಗಿ ಅನೌನ್ಸ್ ಕೂಡ ಆಯಿತು 17th ಅಂತ. ಮತ್ತೆ ಈಗ ಆಪ್ಷನ್ ಇದೆ ಅಂತ ಹೇಳಿದ್ದಾರೆ, ಅಂದ್ರೆ ಕಡ್ಡಾಯವಾಗಿ ಕಾಲೇಜಿಗೆ ಬರಬೇಕು ಅಂತ ನಾವೇನು ಫೋರ್ಸ್ ಮಾಡ್ತಾ ಇಲ್ಲ, ಆನ್ಲೈನ್ ಅಲ್ಲಿ ಅಟೆಂಡ್ ಮಾಡೋರು ಮಾಡಬಹುದು, ನಮ್ಗೆ ಓದಬೇಕು, ನಾವೊಂದು ಪ್ಲೇಸ್ಮೆಂಟ್ ಮಾಡಬೇಕು, ನಮ್ಗೊಂದು ಉದ್ಯೋಗ ಬೇಕು ಅಂತಿರೋರು ಬರಬಹುದು ಅಂತ. ಅಂದ್ರೆ ಒಂಥರ ಪ್ರೆಷರ್ ಆಗ್ತಾ ಇದೆಯಾ ಸರ್ಕಾರ ಅಂತ ಅನ್ಸುತ್ತಾ ಈ ಮಾತುಗಳನ್ನ ಕೇಳಿದಾಗ? ಈಗಿನ ಪರಿಸ್ಥಿತಿಯಲ್ಲಿ 0.6% ಪಾಸಿಟಿವಿಟಿ ಕಮ್ಮಿ ಆಗಿದೆ ಕಳೆದ ಒಂದು ವಾರದಿಂದ ಕರ್ನಾಟಕದಲ್ಲಿ ನೋಡಿದ್ರೆ. ಆದ್ರೆ ಇನ್ನೊಂದು ಕಡೆ November 15 10 ಲಕ್ಷ ದಾಟುತ್ತೆ ಕರ್ನಾಟಕದಲ್ಲಿ ಕೊರೋನಾ ಅಂತಕ್ಕಂತ ಮಾತು ಕೂಡ ಇದೆ. ಈ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಆಯ್ಕೆ ನಿಮಗೆ ಅನ್ನುವ ನಿರ್ಧಾರಕ್ಕಿಂತ ಅದರ ಮೊಡಾಲಿಟೀಸ್ ಅವ್ರು ಇನ್ನೂ ಅವರೇ ಹೇಳ್ತಾ ಇದ್ರು, ಈ ಬ್ಯಾಚ್ ಬರಬೇಕಾ, ಎಷ್ಟು ಜನ ಬರಬೇಕು ಅಂತ ಮತ್ತೆ ಎಲ್ಲ ಡಿಸೈಡ್ ಮಾಡ್ತಿಕ್ಕಂತಕ್ಕಂತ ಒಂದು ಅವರು ಆ ನಿರ್ಧಾರ ಅದು ಯೋಚನೆ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದೇ. ಆದರೆ ಕೊರೋನಾ ಸಂದರ್ಭದಲ್ಲಿ ಯಾರು ಶಾಲೆಗಳನ್ನು ತೆರಿಬೇಕೋ ಬೇಡವೋ ಅಂತಕ್ಕಂಥ ನಿರ್ಧಾರವನ್ನು ಮಾಡಬೇಕು ಅಂದರೆ ಎಪಿಡಿಮಿಯಲಾಜಿಸ್ಟು, ರೋಗಶಾಸ್ತ್ರಜ್ಞರು, ವೈರಾಲಜಿಸ್ಟು ಮತ್ತು ಡಿಸೀಸ್ ಸೈನ್ಸ್ ಎಕ್ಸ್ಪರ್ಟ್ಗಳೇ ಹೇಳಬೇಕು. ನಿಮ್ಮ ನಿಮ್ಮ ಪೇರೆಂಟ್ಸ್ಗೆ ನಿಮ್ ಬೇಕಾದ್ರೆ ನಿಮ್ಮ ಮಕ್ಕಳನ್ನ ಕಳಿಸಿ ಅಂತ ಹೇಳುವಂತದ್ದು ಅಲ್ಲ ಇದು. ಹಾಗಾಗಿ ಸರ್ಕಾರ ಒಂದು ವೈಜ್ಞಾನಿಕ ಆಧಾರದ ಮೇಲೆ, ಈಗ ಹೇಗೆ ಅಮೆರಿಕದಲ್ಲಿ CDC ಏನ್ ಹೇಳ್ತದೋ ಅದನ್ನ ಟ್ರಂಪ್ ಫಾಲೋ ಮಾಡಲ್ಲ, ಹಾಗಾಗಿ ಅವ್ರು ಫೇಲ್ಯೂರ್ ಆದ್ರು. ನಾವು ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಏನ್ ಹೇಳುತ್ತೋ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳುತ್ತೋ, ತಜ್ಞರು ಏನ್ ಹೇಳ್ತಾರೋ, ವೈದ್ಯಕೀಯ ತಜ್ಞರು, ವೈದ್ಯಕೀಯ ಅಂತ ಹೇಳಿದ್ರೆ ಡಾಕ್ಟರ್ಸು ಅಂತಲ್ಲ, ರೋಗಶಾಸ್ತ್ರಜ್ಞರು, ವೈರಾಲಜಿಸ್ಟ್ಗಳು, ಎಪಿಡಿಮಿಯಲಾಜಿಸ್ಟ್ಗಳು ಏನ್ ಹೇಳ್ತಾರೋ ಅವರ ಆಧಾರದ ಮೇಲೆ ನಾವು ಈ ನಿರ್ಧಾರ ತಗೋಬೇಕು. ಯಾಕಂದ್ರೆ ಅನೇಕ ದೇಶಗಳಲ್ಲಿ ಶಾಲಾ ಕಾಲೇಜುಗಳನ್ನು ತೆಗೆದೇ 2nd wave 3rd wave ಬಂದು ಹಬ್ಬಿರತಕ್ಕಂಥವು. ಹಾಗಾಗಿ ಇದು ಬಹಳ ಸೆನ್ಸಿಟಿವ್ ಡಿಸಿಷನ್, ಬಹಳ ಸೆನ್ಸಿಟಿವ್ ಡಿಸಿಷನ್ ನೀವು. ಯಾಕಂದ್ರೆ 15 ದಿನದಲ್ಲಿ ಮಕ್ಕಳು ಬಂದು ಎಲ್ಲ ನೀವು ಒಬ್ರನ್ನೊಬ್ರನ್ನ ಮುಟ್ಟಬೇಡಿ, ಮಾತಾಡಬೇಡಿ, ಹತ್ರ ನಿಲ್ಬೇಡಿ ಅಂತ ಸ್ಟೂಡೆಂಟ್ಸ್ಗೆ ಹೇಳ್ತಕ್ಕಂಥದ್ದು ಅಲ್ಲ, ಇದು ಸಾಧ್ಯ ಆಗಲ್ಲ. ಅದು ಅಂತ ಸಂದರ್ಭದಲ್ಲಿ ಮತ್ತೆ 3rd wave ಕೇರಳ ಹೇಗೆ ಓಣಂಯಿಂದ ಹಂಚಿ ಹರಡ್ಕೊಳ್ತಲ್ಲ ಕಾಯಿಲೆಯನ್ನ, ಆ ರೀತಿ ಶಾಲಾ ಕಾಲೇಜುಗಳ ಮೂಲಕ ಮಕ್ಕಳಿಗೆ ಯುವಕರಿಗೆ ರೋಗ ಲಕ್ಷಣಗಳು ಇರಲ್ಲ, ಆದ್ರೆ ಕಾಯಿಲೆಯನ್ನು ಅವರು ಹರಡ್ತಾರೆ. ಹಾಗಾಗಿ ಇದನ್ನ ಬಹಳ ವೈಜ್ಞಾನಿಕವಾಗಿಯೇ ನಿರ್ಧಾರ ಮಾಡ್ಬೇಕು. ಅವರು ವೈದ್ಯರೇ, ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಇದನ್ನ ವೈರಾಲಜಿಸ್ಟ್ ಗಳನ್ನ ಎಪಿಡೆಮಿಯಲಾಜಿಸ್ಟ್ ಗಳ ನಿರ್ಧಾರ ಆಗ್ಬೇಕೇ ಹೊರತು ಇದು ಇಲ್ಲ ನಿಮ್ಮ ಆಯ್ಕೆ ಅಂತ ಬಿಡುವಂತದ್ದಲ್ಲ. ಈಗ ನಿಮ್ ಮಕ್ಕಳನ್ನ ಬೇಕಾದ್ರೆ ನೀವು ಕಳಿಸಿ ಅಂತ ಹೇಳಿದ್ರೆ ಈ ಕಾಯಿಲೆ ಸಂದರ್ಭದಲ್ಲಿ ಆಯ್ಕೆಗೆ ಬಿಡುವಂತದ್ದಲ್ಲ, ವೈಜ್ಞಾನಿಕ ಆಧಾರದ ಮೇಲೆ ನಿರ್ಧಾರ ಆಗ್ಬೇಕು. ಆಮೇಲೆ November 15 ಈ ದಸರಾ ನವರಾತ್ರಿಯಲ್ಲಿ ಏನಾಗುತ್ತೆ, ಕಾಯಿಲೆ ಹೆಚ್ಚಾಗುತ್ತಾ? ಇದಾಗಲೇ ನಾನೇ ಯಾರು ನನಗೆ ಯಾರು ಹೇಳ್ತಾ ಇದ್ರು ಪಿಕ್ನಿಕ್ ಹೊರಟಿದೀವಿ ಸರ್, ಟೂರ್ ಹೊರಟಿದೀವಿ ಸರ್ ಅಂತ ಹೇಳ್ತಾ ಇದಾರೆ ಅಲ್ಲ ಜನರು.
ಏನಿದು ಪಿಕ್ನಿಕ್ ಕೊನೆಗೆ ಪ್ಯಾನಿಕ್ ಆಗುತ್ತಾ ಗೊತ್ತಿಲ್ಲ. ಹೌದು, ಫೈನ್ ಫೈನ್, ಥ್ಯಾಂಕ್ ಯು ಸೋ ಮಚ್ ಕೆ ಸಿ ರಾಘವರೇ. ಮಾತ್ರ ಇಂಜಿನಿಯರಿಂಗ್ ಪದವಿ ಹಾಗೇನೆ ಡಿಪ್ಲೊಮೋ ಕಾಲೇಜಸ್ ಓಪನ್ ಆಗುತ್ತೆ. ಆಲ್ರೆಡಿ ಸರ್ಕಾರ ಈ ನಿರ್ಧಾರವನ್ನು ಹೇಳಿದಾಗಿದೆ. ಡಿಸಿಎಂ ಹಾಗೇನೆ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಅವರು ಈ ಬಗ್ಗೆ ಅಧಿಕೃತವಾಗಿ ಅನೌನ್ಸ್ ಮಾಡಿದ್ರು. 17ರಿಂದ ಕಾಲೇಜ್ ಆರಂಭ ಆಗುತ್ತೆ. ಸೊ ಇದರಲ್ಲಿಂದ ಫೋರ್ಸ್ ಏನು ಮಾಡ್ತಾ ಇಲ್ಲ, ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋರು ಅದನ್ನೇ ಅಟೆಂಡ್ ಮಾಡ್ಬೋದು, ಅಥವಾ ನಾವು ಕಾಲೇಜಿಗೆ ಬಂದು ಕಲಿತೀವಿ ಅನ್ನೋರು ಕಾಲೇಜಿಗೆ ಬರಬಹುದು ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ಕಾಲೇಜ್ ಆಡಳಿತ ಮಂಡಳಿ ಕೂಡ ಇದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿ ಕಾಲೇಜಿಗೆ ಟಾಸ್ಕ್ ಫೋರ್ಸ್ ಅಂತ ಇರುತ್ತೆ. ಮತ್ತು ಆಯಾ ಜಿಲ್ಲಾಧಿಕಾರಿಗಳೇ ಮೇಲ್ವಿಚಾರಣೆಯನ್ನು, ಒಂದು ಡೆಸ್ಕ್ಗೆ ಇಬ್ಬರು ವಿದ್ಯಾರ್ಥಿಗಳು ಮಾತ್ರ ಕೂತ್ಕೊಳ್ಬೇಕಾಗುತ್ತೆ. ವಿದ್ಯಾರ್ಥಿಗಳು ಹೆಚ್ಚಿದ್ರೆ ಅದನ್ನು ಸ್ಕೆಡ್ಯೂಲ್ ವೈಸ್ ಅವರು ತರಗತಿಗಳನ್ನು ಅಂದರೆ ಕ್ಲಾಸಸ್ಗಳನ್ನು ನಡೆಸಬೇಕಾಗುತ್ತೆ. ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು. ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಸ್ಯಾನಿಟೈಸರ್ ಬಳಕೆ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಪ್ರತಿ ವಿದ್ಯಾರ್ಥಿಗೂ ಕೂಡ ಸ್ಕ್ರೀನಿಂಗ್ ಆದಮೇಲೇ ಕ್ಲಾಸ್ ರೂಮ್ ಒಳಗಡೆ ಪ್ರವೇಶವನ್ನು ನೀಡಲಾಗುತ್ತೆ. ಸೊ ಹೀಗೆಲ್ಲ ಕೊರೋನಾ ಗೈಡ್ಲೈನ್ಸ್ ಏನಿದೆ ಅದನ್ನು ಸ್ಟೂಡೆಂಟ್ಸ್ ಕೂಡ ಫಾಲೋ ಮಾಡಬೇಕಾಗುತ್ತೆ, ಮತ್ತು ಕಾಲೇಜ್ ಆಡಳಿತ ಮಂಡಳಿ ಅಲ್ಲಿನ ಸಿಬ್ಬಂದಿ ಕೂಡ ಫಾಲೋ ಮಾಡಬೇಕು ಅಂತ ಸರ್ಕಾರ ಹೇಳಿರೋದು. ಮತ್ತು ಈ ಬಗ್ಗೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾಗಿದೆ ಆ ಪ್ರಾತ್ಯಕ್ಷಿಕೆ. ಅಂದರೆ ಕಾಲೇಜ್ ಒಂದ್ಸಲ ರೀಓಪನ್ ಆದಮೇಲೆ ಯಾವ ಥರ ಪರಿಸ್ಥಿತಿ ಇರುತ್ತೆ ಅದನ್ನು ಮುಖ್ಯಮಂತ್ರಿಗಳ ಮುಂದೆ ಅದನ್ನು ಎಕ್ಸ್ಪ್ಲೈನ್ ಕೂಡ ಮಾಡಿದ್ದಾರೆ ಅಲ್ಲಿದ್ದ ಸಚಿವರು ಮತ್ತು ಅಲ್ಲಿದ್ದ ಸಿಬ್ಬಂದಿ. ಸೊ ಸಾರ್ವಜನಿಕರ ಅಭಿಪ್ರಾಯ ಏನು ತಿಳ್ಕೊಳ್ಳುವಂಥ ಸಮಯ. ನ್ಯೂಸ್ ಏಟಿನ ಅದಕ್ಕೆ ವೇದಿಕೆಯನ್ನು ಕಲ್ಪಿಸ್ಕೊಡ್ತಾ ಇದೆ. ಶಿವಮೊಗ್ಗದಿಂದ ಉಮೇಶ್ ಅನ್ನೋರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಉಮೇಶ್ ಅವರೇ, ನಿಮ್ಮ ಒಪಿನಿಯನ್ ಏನು, ಕಾಲೇಜ್ ಇವಾಗ ರೀಓಪನ್ ಆಗ್ತಾ ಇದೆ, ಸರಿ ಇದೆಯಾ ಸರ್ಕಾರದ ಈ ನಿರ್ಧಾರ? ಸರ್ಕಾರದ ನಿರ್ಧಾರ ಸರಿ ಇದೆ. ವಿದ್ಯಾರ್ಥಿಗಳು ಹಾಗೂ ಪೋಷಕರು, ಆಮೇಲೆ ಪ್ರಿನ್ಸಿಪಾಲ್ ಇರ್ಬೋದು, ಅವರ ಏನು ಶಿಕ್ಷಕರು ಇದ್ದಾರೆ, ಅವ್ರಗಳು ಕೂಡ ಹೆಚ್ಚಿನ ನಿಗಾ ವಹಿಸ್ಬೇಕಾಗುತ್ತೆ ಮೇಡಮ್. ಆಮೇಲೆ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಸ್ಯಾನಿಟೈಸರು, ಮಾಸ್ಕ್ಗಳು, ಸಪೋಸ್ ಈಗ ಹಳ್ಳಿಯಿಂದ ಒಬ್ರು ಬರ್ತಾರೆ, ಅರ್ಜೆಂಟ್ ಆಗಿ ಬರ್ಬೇಕಾದ್ರೆ 2-3 ಮಾಸ್ಕ್ ಇರುತ್ತೆ, ತೆರೆದೇ ಇರಬಹುದು, ಅಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಆಮೇಲೆ ಕೊಠಡಿ ಒಳಗಡೆ ಬರ್ತಕ್ಕಂತ ಉಪನ್ಯಾಸಕರು ಕೂಡ ಕೊಠಡಿ ಈಗ ಏನು ಪಾಠಕ್ಕೆ ಬರ್ತಾರೆ ಅವಾಗ ಕೈಗಳನ್ನ ತೊಳ್ಕೊಂಡೇ ಬರೋದು ಉತ್ತಮವಾದ ಕೆಲಸ ಆಗುತ್ತೆ. ಆಮೇಲೆ ಎನಿ ಟೈಮ್ ಸ್ಯಾನಿಟೈಸರ್ ಅನ್ನ ಬಳಸಲೇಬೇಕು ಹೊರಗಡೆ ಹೋದಾಗ ಬಂದಾಗ. ಆಮೇಲೆ ಮಕ್ಕಳು ಕೂಡ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಸೆಕೆಂಡ್ ವೇವ್ ಅಂತ ಏನ್ ಕರೀತಾ ಇದಾರೆ, ಎರಡನೇ ಅಲೆ ಸ್ಟಾರ್ಟ್ ಆಗಬಹುದೇನೋ ಬೇರೆ ಬೇರೆ ಕಡೆ ನಾವು ನೋಡ್ದಂಗೆ, ಈ ಸ್ಕೂಲ್ ಕಾಲೇಜ್ ಓಪನ್ ಮಾಡ್ದಂಗೆ ಇಲ್ಲ ಆ ತರ ಸಮಸ್ಯೆಗಳೇನ ಆಗಲ್ಲ ಅಂತ ಹೇಳ್ತೀರಾ ನೀವು ಈ ತರ ರೀಓಪನ್ ಮಾಡಿದ್ರೆ? ಈಗ ಸಮಸ್ಯೆಗಳು ಯಾವಾಗ್ಲೂ ಇದೆ, ಸಮಸ್ಯೆಗೆ ಸಮಸ್ಯೆಯಲ್ಲೇ ಪರಿಹಾರ ಇದೆ, ಅದನ್ನ ನಾವು ಕಂಡ್ಕೊಳ್ಳಲೇಬೇಕು. ಏನ್ ಮೇಡಮ್ ಅದೇ ಅದಕ್ಕೇನಪ್ಪಾ ಅಂದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು, ಮಕ್ಕಳು ಕೂಡ ಜಾಗೃತೆ ಎಲ್ಲೂ ಅಜಾಗೃತೆ ಇದು ಮಾಡಬಾರದು. ಫೈನ್ ಫೈನ್, ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಅವರೇ ಮಾತಾಡಿದಕ್ಕೆ. ತುಮಕೂರಿಂದ ವಿಶ್ವ ಅನ್ನೋರು ಕಾಲ್ ಮಾಡಿದ್ದಾರೆ. ವಿಶ್ವ ಅವರೇ, ನಿಮ್ಮ ಒಪಿನಿಯನ್ ಹೇಳಿ, ಸರಿ ಇದೆಯಾ ಸರ್ಕಾರದ ನಿರ್ಧಾರ? ಅದು ಸರಿ ಇದೆ, ಆದ್ರೆ ಇವಾಗ ಆನ್ಲೈನ್ ಕ್ಲಾಸಸ್ ಅಂತ ಮಾಡ್ತಾ ಇದಾರಲ್ಲ, ಅದು ಒಬ್ರೊಬ್ರು ಬಡವರು ಇರ್ತಾರಲ್ಲ, ಅವ್ರಿಗೆ ಫೋನ್ ಇರೋದಲ್ಲ, ಅವ್ರು ಅವ್ರೇನ್ ಮಾಡ್ಬೇಕಾಗಿರುತ್ತೆ? ಅಲ್ಲ ಈ ಕಾಲೇಜ್ ಓಪನ್ ಆಗ್ತಾ ಇದೆಯಲ್ಲ. ಅಲ್ಲ ಸರ್, ಅಲ್ಲ ಮೇಡಮ್, ಇಷ್ಟು ದಿವಸದಿಂದ ಮಾಡಿದಾರಲ್ಲ ಪಾಠಗಳು, ಅಂದ್ರೆ ಅವರು ಈಗ ಬಡವರು ಏನ್ ಮಾಡ್ತಾರೆ, ನೋಟ್ಸ್ ಅವರು ಇರೋವಲ್ಲ, ಪುಸ್ತಕಗಳು ಇರೋವಲ್ಲ, ಅವ್ರ ಬಗ್ಗೆ ಬಡವರು ಬಡವರ ತಗೆ ಆನ್ಲೈನ್ ಕ್ಲಾಸಸ್ ಮಾಡ್ತಾರೆ. ನಿಮ್ ವಾಯ್ಸ್ ಕರೆಕ್ಟ್ ಆಗಿ ರೀಚ್ ಆಗ್ತಿಲ್ಲ. ಫೋನ್ ಇರೋವಲ್ಲ. ಹ, ಇನ್ನೊಂದ್ ಸಲ ಹೇಳಿ. ಬಡವರ ಹತ್ರ ಫೋನ್ ಇರೋವಲ್ಲ. ಅಲ್ಲ ಕಾಲೇಜಿಗೆ ಬನ್ನಿ ಅಂತ ಸರ್ಕಾರ ಕರೀತಿದೆಯಲ್ಲ 17ನೇ ತಾರೀಕಿನ ಮೇಲೆ. ಇಷ್ಟು ದಿವಸದಿಂದ ಮಾಡಿದ್ರಲ್ಲ, ಅದನ್ನ ತಿರ್ಗಾ ಮಾಡ್ತಾರ ಮಾಡಲ್ವಾ ಅಂತ ಕೇಳ್ತಾರ. ಅದು ಫೈನ್ ಫೈನ್, ನೋಡೋಣ. ಸರ್ಕಾರ ಈಗ ಈ ನಿರ್ಧಾರಕ್ಕೆ ಬಂದಿದ್ದಾಗಿದೆ, ರೀಓಪನ್ ಮಾಡ್ತೀವಿ, ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋರು ಮಾಡ್ಬೋದು ಅಂತ ಈಗ ಆಪ್ಷನ್ ಕೂಡ ಕೊಟ್ಟಿದೆ. ನೋಡೋಣ ವಿದ್ಯಾರ್ಥಿಗಳು ಪೋಷಕರು ಯಾವ ತರ ಅಭಿಪ್ರಾಯವನ್ನ ಸರ್ಕಾರದ ಮುಂದಿಡ್ತಾರೆ ಅಂತ. ಈಗ ಬೆಂಗಳೂರಿಂದ ಚಿಕ್ಕಣ್ಣಸ್ವಾಮಿ ಅಂತ ಕಾಲರ್ ಹೇಳಿದ್ದಾರೆ. ಚಿಕ್ಕಣ್ಣಸ್ವಾಮಿ ಅವರೇ, ನಿಮ್ಮ ಅಭಿಪ್ರಾಯ ಹೇಳಿ, ಸರ್ಕಾರದ ಈ ನಿರ್ಧಾರ ಸರಿ ಇದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತೀರಾ? ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಮೇಡಮ್ ಏನಿಲ್ಲ, ಸರ್ಕಾರದ ನಿರ್ಧಾರ ಬಹಳ ಸರಿಯಾಗಿ ಮಾಡಿದ್ದಾರೆ. ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಎಲ್ಲಿ ಅಂದಾಗ, ಆಸ್ ಎ ನಾನು ಒಬ್ಬ ಲೆಕ್ಚರ್ ಆಗಿ ಮಾತಾಡ್ತಾ ಇದ್ದೀನಿ, ಲೆಕ್ಚರ್ ಆದ್ಮೇಲೆ ಬೇಸಿಕಲಿ ಲೆಕ್ಚರ್ ನಾನು. ಸೊ ಆನ್ಲೈನ್ ಆಫ್ಲೈನ್ ಎರಡಕ್ಕೂ ಪರ್ಮಿಷನ್ ಕೊಟ್ಟಿರೋದ್ರಿಂದ ಸೊ ಹೇಗ್ ಅದನ್ನ ಮ್ಯಾನೇಜ್ ಮಾಡ್ತಾರೆ ಅನ್ನೋದೇ ಒಂದು ಬಹಳ ಡಿಫಿಕಲ್ಟ್ ಆಗುತ್ತೆ ಮೇಡಮ್. ಯಾಕಂದ್ರೆ ಕ್ಲಾಸಿಗೆ ಬಂದವರು ಕ್ಲಾಸ್ ಅಲ್ಲಿ ಕೇಳ್ತಾರೆ, ಬಟ್ ಆನ್ಲೈನ್ ಅಲ್ಲಿ ಕ್ಲಾಸ್ ಮಾಡ್ಬೇಕಾದ್ರೆ ಯಾಕಂದ್ರೆ ಪೀರಿಯಡ್ ವೈಸ್ ನಮ್ಗೆ ಅಕಸ್ಮಾತ್ ಜಾಸ್ತಿ ಸ್ಟೂಡೆಂಟ್ ಇದ್ರೆ
ಅವ್ರಿಗೆ ಪಾಳಿ ವೈಸ್ ಮೀನ್ಸ್ ಬ್ಯಾಚ್ ವೈಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಬ್ಯಾಚ್ ವೈಸ್ ಮಾಡಿದ್ರೆ ಆನ್ಲೈನ್ ಕ್ಲಾಸಸ್ ಟೈಮಿಂಗ್ಸ್ ಯಾವಾಗ ಕೊಡೋದು ಹುಡುಗರಿಗೆ? ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಒಂದು ಎರಡನೇದಾಗಿ ಡಿಗ್ರಿ ಕಾಲೇಜಸ್ ನ ಪ್ರಮುಖವಾಗಿ ನಾವು ನೋಡೋದು ಕೆಮಿಸ್ಟ್ರಿ ಸ್ಕೀಮ್ ನೋಡ್ತೀವಿ. ಸೊ 3 ಮಂತ್ಸ್ ಕೆಮಿಸ್ಟ್ರಿ ಸ್ಕೀಮ್ ನೋಡ್ತೀವಿ. UGC ಗೈಡ್ಲೈನ್ಸ್ ಸಹ ಬಿಟ್ಟಿದೆ. ಸೊ ನವೆಂಬರ್ ಇಂದ ಫಸ್ಟ್ ಈ ಅಕಾಡೆಮಿಕ್ ಇಯರ್ ನವೆಂಬರ್ ಇಂದ ಮಾರ್ಚ್ ಅಂತ ಹೇಳಿದ್ದಾರೆ. ಸೊ ಅದು 3 ಮಂತ್ಸ್ ಕಾಲೇಜಸ್ ಇರೋದ್ರಿಂದ ಸೊ ಬೆಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಫಸ್ಟ್ ಕಾಲೇಜಸ್ ಗಳನ್ನ ನಾವು ಇಯರ್ ವೈಸ್ ಯಾವ್ದಿದೆ ಅದನ್ನ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಳ್ಳೇದಾಗಿತ್ತು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಇಲ್ಲಿ ಡಿಪ್ಲೊಮಾ ಕಾಲೇಜ್ ಅಂತ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ನಿಮಗೆ ಗೊತ್ತಿದೆ ಡಿಪ್ಲೊಮಾ ಆಫ್ಟರ್ ದ 10th ಡಿಪ್ಲೊಮಾ ತಗೊಂತಾರೆ. ಸೊ ಆಸ್ ಈಕ್ವಲ್ ಟು PUC ಆಗುತ್ತೆ. ಸೊ ಅಲ್ಲಿ ಅವ್ರ ಹೆಂಗ್ ಮೇಂಟೈನ್ ಮಾಡ್ತಾರೆ ಡಿಗ್ರಿ ಡಿಗ್ರಿ ಅಂದ್ರೆ ಅಬೌ ಡಿಗ್ರಿ PUC ಆದ್ಮೇಲೆ ಡಿಗ್ರಿ ಇರೋದ್ರಿಂದ ಅವ್ರು ಒಂದ್ ಸ್ವಲ್ಪ ಮೆಂಟಾಲಿಟಿ ಚೆನ್ನಾಗಿರುತ್ತೆ. ಸೊ ಅದನ್ನ ಮಾಡಬಹುದು. ಬಟ್ ಡಿಪ್ಲೊಮಾ ಕಾಲೇಜ್ ತಗೊಂಡಿರೋದ್ರಿಂದ ಅವ್ರು ಆಸ್ ಎ ಈಕ್ವಲ್ ಟು PU ಕಾಲೇಜಿಗೆ ಬರ್ತಾರೆ ಅವರು. ಸೊ ಇಲ್ಲಿ ಇಯರ್ ಸ್ಕೀಮ್ ಇರೋ ಕಾಲೇಜಸ್ ಗಳನ್ನ ಫಸ್ಟ್ ಸ್ಟಾರ್ಟ್ ಮಾಡಿ ಸೆಮಿಸ್ಟರ್ ಸ್ಕೀಮ್ ಅಂದ್ರೆ ಸೆಮಿಸ್ಟರ್ 3 ಮಂತ್ಸ್ 90 ಡೇಸ್ ವರ್ಕಿಂಗ್ ಡೇಸ್ ಇರುತ್ತೆ ನಮ್ಗೆ, ನಾವು ಈಸಿಯಾಗಿ 3 ಮಂತ್ಸ್ ಅಲ್ಲಿ ಇದು ಮಾಡ್ಕೋಬಹುದು. ಬಟ್ PU ಮಕ್ಳಿಗೆ ಏನಾಗುತ್ತೆ ಅಂದ್ರೆ 6 ಮಂತ್ ಆಲ್ರೆಡಿ 6 ಮಂತ್ ಹೋಗ್ಬಿಟ್ಟಿದೆ. ಸೊ ಇನ್ 6 ಮಂತ್ ಇದೆ. ಸೊ ನಿನ್ನೆ ತಾನೇ 30% ನಾವು ಸಿಲಬಸ್ ಅನ್ನ ಡಿಕ್ರೀಸ್ ಮಾಡಿದೀವಿ ಅಂತ ಹೇಳಿದಾರೆ ಹೊರತು ಅದ್ ಬಿಟ್ಟು ಬೇರೆ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗ್ಲಿ ಅಥವಾ ಹೇಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ಯಾಕೆಂದ್ರೆ PU ಮಕ್ಳಿಗೆ ಸ್ಟೇಜ್ 2 ಇದು 10th ಫಸ್ಟ್ ಸ್ಟೇಜ್ ಆದ್ರೆ ಸೆಕೆಂಡ್ ಸ್ಟೇಜ್ PU ಮಕ್ಳಿಗೆ ಸ್ಟೇಜ್ 2. ಸೊ PU ಕಾಲೇಜ್ ತೆರೆಯೋದ್ರ ಬಗ್ಗೆ ಏನಾದ್ರು ಒಂದು ನಿರ್ಧಾರ ತೆಗೆದುಕೊಳ್ಬೇಕು ಆದಷ್ಟು ಬೇಗ. ಯಾಕಂದ್ರೆ ಇಯರ್ ಎಕ್ಸಾಮ್ ಅದು ಏನಿದೆ ಅಂದ್ರೆ ಆಕ್ಚುಲ್ ಆಗಿ ಪ್ರಾಕ್ಟಿಕಲ್ ಆಗಿ ಏನ್ ಸಮಸ್ಯೆಗಳಾಗಬಹುದು ಅಂತ ನೀವು ಪ್ರಸ್ತಾಪ ಮಾಡಿದ್ರೆ, ಬಟ್ ಇದಕ್ಕೆ ಸೊಲ್ಯೂಷನ್ ಸಿಗುತ್ತಾ ಅಥವಾ ಏನಾದ್ರೂ ಆಲ್ಟರ್ನೇಟ್ ವ್ಯವಸ್ಥೆ ಏನಾದ್ರು ಮಾಡ್ಕೊಳ್ತಾ ಸರ್ಕಾರ ಅಂತ ನೋಡೋಣ. ಮತ್ತೊಬ್ರು ಕಾಲ್ ರೆಡಿ ಇದ್ದಾರೆ, ಆಗುಂಬೆಯಿಂದ ಪವನ್ ಅಂತ. ಪವನ್ ಹೇಳಿ, ನಿಮ್ಮ ಒಪಿನಿಯನ್ ಏನು, ಸರ್ಕಾರದ ನಿರ್ಧಾರ ಸರಿದೆಯಾ? ತಾರೀಕಿಂದ ಕಾಲೇಜ್ ರಿಓಪನ್ ಆಗ್ತಾ ಇದೆ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಸರ್ಕಾರದ ಈ ನಿರ್ಧಾರ ಸರಿಯಾಗಿದೆಯಾ ಅಥವಾ ಇಲ್ವಾ? ವಿದ್ಯಾರ್ಥಿಗಳಲ್ಲಿ ಕೊರೋನಾ ಹೆಚ್ಚಾಗುತ್ತಾ ಇದರಿಂದಾಗಿ ನೀವು ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಶೇರ್ ಮಾಡ್ಬೋದು. ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ ಮೇಲೆ. ಕಾಲೇಜ್ಗೆ ಹೋಗೋದಕ್ಕೆ ಹಾಗಾದರೆ ವಿದ್ಯಾರ್ಥಿಗಳು ರೆಡಿ ಆಗಿದ್ದಾರೆ, ಆ ಪೋಷಕರು ಏನು ಹೇಳ್ತಾರೆ ಅದ್ರ ಬಗ್ಗೆ ಕೂಡ ನಾವು ಫಾಲೋ ಅಪ್ ಮಾಡ್ತೀವಿ. ನಿಮ್ಮ ಮುಂದೆ ಅವ್ರ ಅಭಿಪ್ರಾಯವನ್ನು ಕೂಡ ಇಡ್ತೀವಿ. ಇದೀಗ ಕಾಲೊಬ್ರು ರೆಡಿ ಇದ್ದಾರೆ ಆಗುಂಬೆಯಿಂದ, ಪವನ್ ಅಂತ. ಪವನ್ ಹೇಳಿ, ನಿಮ್ಮ ಒಪಿನಿಯನ್. ನಮಸ್ಕಾರ ಮೇಡಮ್. ಹೇಳಿ. ನಮಸ್ತೆ ಮೇಡಮ್. ನಾವು ಆಗುಂಬೆಯಿಂದ ತೀರ್ಥಹಳ್ಳಿಗೆ ಡಿಗ್ರಿ ಓದಕ್ಕೋದು, BSc ಓದ್ತಿದ್ದೀವಿ ಮೇಡಮ್. ಈಗ ಕಾಲೇಜ್ ಶುರು ಆದ್ರೆ ನಾವು ಮೊದ್ಲಿಗೆ ಲಾಕ್ಡೌನ್ಗಿಂತ ಮುಂಚೆ KSRTC ಬಸ್ ಅಲ್ಲಿ ಪಾಸ್ ತಗೊಂಡು ಓಡಾಡ್ತಿದ್ವಿ, 32 ಕಿಲೋಮೀಟರ್ ಡಿಸ್ಟೆನ್ಸ್ ಓಡಾಡ್ತಿದ್ವಿ. ಈಗ ಲಾಕ್ಡೌನ್ ಇಂದ ಇದು ಗೌರ್ಮೆಂಟ್ ಬಸ್ಗಳು ಕಮ್ಮಿ ಆಗಿದೆ, ಮತ್ತೆ ಖಾಸಗಿ ಬಸ್ಗಳಲ್ಲಿ ನಾವು ಓಡಾಡ್ಬೇಕಂದ್ರೆ ದುಬಾರಿ ಆಗುತ್ತೆ. ಹಾಗೇನೆ ಸೇಫ್ಟಿ ಏನು ಇಲ್ಲ, ಯಾವಾಗ್ಲೂ ರಶ್ ಆಗಿರುತ್ತೆ. ನಾವು ವಿದ್ಯಾರ್ಥಿಗಳು ಹೇಗೆ ಓಡಾಡ್ಬೇಕು ಮೇಡಮ್? ನಮಗೆ ಸರ್ಕಾರ ಪ್ರತ್ಯೇಕವಾದ ಬಸ್ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಮೇಡಮ್ ನಮಗೆ. ಈಗ ಆನ್ಲೈನ್ ಫೆಸಿಲಿಟಿ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಹೌದು, ಈಗ ಆನ್ಲೈನ್ ಆದ್ರೂ ಇಲ್ಲಿ ಆಗುಂಬೆ ಅಂತ ಪ್ರದೇಶದಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ಈಗಲೂ ನೆಟ್ವರ್ಕ್ ಪ್ರಾಬ್ಲಮ್ ಇರ್ತದೆ ಯಾವಾಗ್ಲೂ. ಮ್ಯಾನೇಜ್ ಮಾಡಿದ್ರಿ ಮೇಡಮ್? ನಾವು ಗೌರ್ಮೆಂಟ್ ಕಾಲೇಜ್ ಅಲ್ಲಿ ವ್ಯಾಸಂಗ ಮಾಡ್ತಿರೋದು, ನಮಗೆ ಆನ್ಲೈನ್ ಕ್ಲಾಸ್ಗಳು ಯಾವ ಶುರು ಮಾಡಿಲ್ಲ ಇನ್ನು. ಓಕೆ ಓಕೆ ಓಕೆ. ಈಗ ಹಳ್ಳಿಗಳಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಫೈನ್, ಇದು ಕೂಡ ಸರ್ಕಾರದ ಗಮನಕ್ಕೆ ತರ್ತೀವಿ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಪವನ್ ಮಾತಾಡಿದಕ್ಕೆ. ಅನನ್ಯ ಅಂತ ಮತ್ತೊಬ್ರು ಕಾಲರ್ ಅಡಿದ್ದಾರೆ. ಅನನ್ಯ ಅವರು ಹೇಳಿ, ನಿಮ್ಮ ಒಪಿನಿಯನ್ ಸರಿ ಇದೆಯಾ ಸರ್ಕಾರದ ನಿರ್ಧಾರ? ಇಲ್ಲ, ಸರಿನೇ ಇಲ್ಲ. ಹೇಳ್ಬೇಕು ಅಂದ್ರೆ ಬಸ್ ಅಲ್ಲೆಲ್ಲ ತುಂಬಾ ರಶ್ ಇರುತ್ತೆ, ಅಂಡ್ ಪಕ್ಕ ಒಬ್ರಾದ್ರೂ ಕೊರೋನಾ ಇರೋರು ಇದ್ದೇ ಇರ್ತಾರೆ ದಿನ ಅವ್ರು ಅನ್ಕೊಂಡಂಗೆ, ಅಂಡ್ ಅದು ಆಗಲ್ಲ ಅನ್ಸುತ್ತೆ, ವರ್ಕ್ ಆಗಲ್ಲ ಆ ತರ ಹೇಳ್ಬೇಕಂದ್ರೆ. ಒಬ್ರಾದ್ರೂ ಇದ್ದೇ ಇರ್ತಾರೆ ಸುತ್ತಮುತ್ತ ಇದ್ರಲ್ಲಿ, ಅಥವಾ ಏರಿಯಾ ನಾವ್ ಹೋಗೋ ನಾವ್ ಕಾಲೇಜ್ ಹೋಗೋ ಏರಿಯಾನು ಸರಿ ಇಲ್ದೇ ಇರ್ಬೋದು, ಅಷ್ಟು ಸ್ಯಾನಿಟೈಸೇಷನ್ ಎಲ್ಲ. ಅಂದ್ರೆ ಕ್ಲಾಸ್ ಅಂತ ಅಟೆಂಡ್ ಮಾಡಿದಾಗ ಅಥವಾ ತುಂಬಾ ತಿಂಗಳ ಆದ್ಮೇಲೆ ಫ್ರೆಂಡ್ಸ್ ಮೀಟ್ ಮಾಡಿದಾಗ ಈ ತರ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಅಥವಾ ದಿನ ಕಾಲೇಜ್ ಹೋಗ್ತಾ ಇರುವಂತ ಟೈಮ್ನಲ್ಲಿ ಅದೆಲ್ಲ ಫಾಲೋ ಮಾಡಕ್ ಆಗುತ್ತಾ ಸ್ಟ್ರಿಕ್ಟ್ ಆಗಿ ಸ್ಟೂಡೆಂಟ್ಸ್ ಹತ್ರ? ಸ್ಟ್ರಿಕ್ಟ್ ಆಗಂತೂ ಯಾರು ಇರಲ್ಲ. ಆಬ್ವಿಯಸ್ಲಿ ಫ್ರೆಂಡ್ಸ್ ಮೀಟ್ ಮಾಡಿದ ಖುಷಿಯಲ್ಲಿ ಎಷ್ಟೊಂದ್ ದಿನ ಆದ್ಮೇಲೆ ಎಲ್ಲರೂ ಹ್ಯಾಂಗ್ ಔಟ್ ಅಂತೆಲ್ಲ ಮಾಡೇ ಮಾಡ್ತಾರೆ. ಸೊ ಪ್ಲೇಸಸ್ ಅವರು ಸುತ್ತಾಡ್ಬೇಕು ಎಷ್ಟೊಂದ್ ದಿನ ಆದ್ಮೇಲೆ ಬಂದಿದೀವಿ ಅಂತ ಹೋಗೆ ಹೋಗ್ತಾರೆ. ಇದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಮೇಂಟೈನ್ ಮಾಡೋದ್ ಕಷ್ಟನೇ ಇದೆ, ಅಂಡ್ ಅವ್ರು ಹೇಳ್ದಂಗ್ ಮಾಸ್ಕ್ ಹಾಕೊಳ್ಳೋದು ಅದೆಲ್ಲ ಯಾರು ಅಷ್ಟು ಮೇಂಟೈನ್ ಮಾಡಲ್ಲ ಅನ್ಸುತ್ತೆ. ಅದಕ್ಕಿಂತ ಆನ್ಲೈನ್ ಕ್ಲಾಸಸ್ ಬೆಟರ್, ಅದೇ ಕಂಟಿನ್ಯೂ ಆಗ್ಲಿ ಸದ್ಯಕ್ಕೆ ಅಂತೀರಾ ನೀವು? ಹಾ, ಆನ್ಲೈನ್ ಕ್ಲಾಸಸ್ ಇವತ್ತು ಸದ್ಯಕ್ಕೆ ಅದೇ, ಮತ್ತೆ ಡಿಗ್ರಿಗ್ ಶುರು ಮಾಡಿ PU ಶುರು ಮಾಡ್ತಾ ಇರೋದಲ್ಲ, ಕಾಲೇಜ್ ಅಂದ್ರೆ ಎಲ್ರಿಗೂ ಒಟ್ಟಿಗೆ ಶುರು ಮಾಡ್ಬೇಕಾಗಿತ್ತು. ಅಂಡ್ ಇವಾಗ ಅವ್ರಿಗೆ ಶುರು ಮಾಡಿ ನಾವ್ ಮಾತ್ರ ಹೋಗಿ ಅಷ್ಟು ಇರಲ್ಲ. ಆನ್ಲೈನ್ ಕ್ಲಾಸಸ್ ಚೆನ್ನಾಗಿ ನಡೀತಿದೆ, ಅದೇ ಮುಂದುವರೆದ್ರೆ ಬೆಟರ್ ಇರುತ್ತೆ. ಥ್ಯಾಂಕ್ ಯು ಅನನ್ಯ ಮಾತಾಡಿದಕ್ಕೆ. ವಿವೇಕಾನಂದ ಅಂತ ಮುದೋಳದಿಂದ ಕಾಲರ್ ಮತ್ತೊಬ್ರು ರೆಡಿ ಇದ್ದಾರೆ. ವಿವೇಕಾನಂದ ಅವರೇ ಹೇಳಿ, ನಿಮ್ಮ ಅಭಿಪ್ರಾಯ? ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಸರ್. ಮೇಡಮ್, ಈಗ ನಾವು ಕಾಲೇಜ್ಗೆ ಹೊಂಟಿವಂದ್ರೆ ಮೇಡಮ್, ಈಗ ಅಲ್ಲಿ ನಮಗೆ ಏನ್ ಕೇಸಸ್ ಅದು ಆದ ಅಂದ್ರೆ ಗೌರ್ಮೆಂಟ್ ಅದಕ್ಕೆ ಹೊಣೆ ಹಾಕತ್ತು, ನಮ್ ಕಾಲೇಜ್ ಇದು ಹೊಣೆ ಹಾಕತ್ರಿ ಮೇಡಮ್? ಒಂದ್ ವೇಳೆ ಕೊರೋನಾ ಬಂದ್ರೆ ಯಾರು ಹೊಣೆ?
ಯಾರ ಹೊಣೆ ಹಾಕಾರಿ? ನಾವ್ ಕಾಲೇಜ್ ಹಾಕಾರ ಅಥವಾ ಗೌರ್ಮೆಂಟ್ ಅಂತಾರ? ನಮಗ್ ಏನೋ ಮುಂದೆ ಆಪ್ಷನ್ ಕೊಟ್ಟಿದ್ದಾರೆ, ಒಂದು ಆಪ್ಷನ್ ಕೊಟ್ಟಿದೆ ಸರ್ಕಾರ. ಅಕಸ್ಮಾತ್ ನೀವು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅಂದ್ರೆ ಅಲ್ಲೇ ಅಟೆಂಡ್ ಮಾಡಿ, ಇಲ್ಲಾಂದ್ರೆ ಕಾಲೇಜಿಗೆ ಬರಕ್ ಇಷ್ಟ ಇದ್ರೆ ಪೇರೆಂಟ್ಸ್ ಕಳಿಸ್ತಾರೆ ಅಂದ್ರೆ ಬರ್ಬಹುದು ಅಂತ. ಮೇಡಮ್ ನಾವ್ ಎಷ್ಟಾದ್ರೂ ಮೇಡಮ್ ಎಕ್ಸಾಮ್ ಕಾಲೇಜ್ಗೆ ಹೋಗ್ಬೇಕಲ್ಲ ಮೇಡಮ್, ಎಕ್ಸಾಮ್ ಬರ್ಲಿಕ್ಕೆ ಇಂಟರ್ನಲ್ಸ್. ಬಹುಶಃ ಹಿಂಗಂದ್ರೆ ಸ್ಟೂಡೆಂಟ್ಸ್ ಒಂಥರ ತಳಮಳ, ಕೆಲವ್ರು ನನ್ನ ಫ್ರೆಂಡ್ಸ್ ಹೋಗ್ತಾ ಇದಾರೆ, ನಾವ್ ಇನ್ನೇನು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋದು, ಕಾಲೇಜ್ಗೆ ಹೋಗೋಣ ನಡಿ ಅಂತ ಅಲ್ವಾ? ಅದಕ್ಕೆ ನಮ್ಮ ಇದು ಮೇಡಮ್, ಏನಕ್ ವ್ಯಾಕ್ಸಿನ್ ಬಂದ ಮೇಲೆ ಏನಕ್ ಕಾಲೇಜ್ ಸ್ಟಾರ್ಟ್ ಮಾಡಿದ್ರೆ ಒಂದು ಇದೆ ಮೇಡಮ್. ಫೈನ್, ನೋಡೋಣ. ಈಗ ಸರ್ಕಾರ ತನ್ನ ಡಿಸಿಷನ್ ಅನ್ನ ಹೇಳಿದೆ, ಇದಕ್ಕೆ ಪೇರೆಂಟ್ಸ್ ಮತ್ತೆ ಸ್ಟೂಡೆಂಟ್ಸ್ ಯಾವ ತರ ಅಭಿಪ್ರಾಯ ಹೇಳ್ತಾರೆ, ಇದಕ್ಕೆ ಪರ ವಿರೋಧ ಯಾವ ತರ ಅಭಿಪ್ರಾಯಗಳು ವ್ಯಕ್ತ ಆಗುತ್ತೆ, ಅದನ್ನೆಲ್ಲ ನೋಡೋಣ. ಸರ್ಕಾರ ಅಕಸ್ಮಾತ್ ಏನಾದ್ರು ಮಾಡಿಫೈ ಮಾಡುತ್ತಾ ತನ್ನ ನಿರ್ಧಾರದಲ್ಲಿ ಮುಂದಿನ ದಿನಗಳಲ್ಲಿ, ಇನ್ನು ನವೆಂಬರ್ 17ನೇ ತಾರೀಕಿನಿಂದ ಅಂತ ಹೇಳಿರೋದು, ಅಷ್ಟರೊಳಗೆ ಏನಾದರೂ ಮತ್ತೆ ಚೇಂಜಸ್ ಆಗುತ್ತಾ ಅನ್ನೋದನ್ನ ನೋಡೋಣ. ದೊಡ್ಡಬಳ್ಳಾಪುರದಿಂದ ವೀರಭದ್ರಪ್ಪ ಅಂತ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ವೀರಭದ್ರಪ್ಪ ಅವರೇ ಹೇಳಿ ನಿಮ್ಮ ಒಪಿನಿಯನ್. ಮೇಡಮ್ ಓಪನ್ ಮಾಡಬಾರ್ದು ಮೇಡಮ್, ಇವಾಗೆಲ್ಲ ಪಿಕ್ಚರ್ ಎಲ್ಲ ಮಾರ್ಕೆಟ್ ಎಲ್ಲ ಓಪನ್ ಮಾಡಿರೋವಾಗ ಇವಾಗ ಡಿಗ್ರಿ ಕಾಲೇಜ್ ಎಲ್ಲ ಓಪನ್ ಮಾಡೋದ್ರಿಗೆ ಏನ್ ತೊಂದ್ರೆ ಇಲ್ಲ ಮೇಡಮ್. ಅಂದ್ರೆ ಏನ್ ಸಮಸ್ಯೆ ಆಗಲ್ಲ, ಸ್ಟೂಡೆಂಟ್ಸ್ ಎಲ್ಲ ಫಾಲೋ ಮಾಡ್ತಾರೆ, ಸ್ಟೂಡೆಂಟ್ಸ್ ಎಲ್ಲ ಗೈಡ್ಲೈನ್ಸ್ ಫಾಲೋ ಮಾಡ್ತಾರೆ ನೀಟಾಗಿ ಅಂತ ಹೇಳ್ತೀರಾ ನೀವು? ಏನ್ ಮೆಚೂರ್ಡ್ ಆಗಿರ್ತಾರಲ್ಲ, ಏನ್ ಡಿಗ್ರಿ ಕಾಲೇಜ್ ಹುಡುಗರು ಹುಡುಗಿರು ಎಲ್ಲ ಗೈಡ್ಲೈನ್ಸ್ ಫಾಲೋ ಮಾಡ್ತಾರೆ. ಕುಲಗುನವರು ಅಷ್ಟು ಪ್ರಿನ್ಸಿಪಾಲ್ ಇವರೆಲ್ಲ ಹೇಳಿದ್ರೆ ಮಾಡ್ತಾರೆ, ಪರವಾಗಿಲ್ಲ ಮಾಡ್ಬಾರ್ದು ಮೇಡಮ್. ಅಂದ್ರೆ ಕೊರೋನಾ ಮತ್ತಷ್ಟು ಏನ್ ಸ್ಪ್ರೆಡ್ ಆಗಲ್ಲ ಅಂತ ಹೇಳ್ತೀರಾ ನೀವು? ಈ ಕಾಲೇಜ್ ಓಪನ್ ಮಾಡಿದ್ರೆ ಹಾಕೊಂಡು ಮಾಸ್ಕ್ ಹಾಕೊಂಡು ಎಲ್ಲ ಮಾಡಿದ್ರೆ ಅವ್ರಕ್ಕೂ ಜೀವದ ಬಗ್ಗೆ ಇದು ಇರ್ತದಲ್ಲ ಮೇಡಮ್. ಏನ ಚಿಕ್ಕ ಹುಡುಗರಾದ್ರೆ ಅವ್ರಕ್ಕೆ ಅಷ್ಟೊಂದು ಮೆಚೂರ್ಡ್ ಆಗಿರಲ್ಲ. ಕಾಲೇಜು ಡಿಗ್ರಿ ಅಂತಂದ್ರೆ ಅವ್ರಿಗೆಲ್ಲ ಅಷ್ಟು ಮೆಚೂರ್ಡ್ ಆಗಿರ್ತದೆ, ಮಾಡ್ಬಾರ್ದು ಮೇಡಮ್. ಅದು ಇವಾಗ ಫಿಲಿಮು ಮಾರ್ಕೆಟ್ KSRTC ಬಸ್ ಆಗೆಲ್ಲ ತುಂಬೇನು ಬತ್ತಾಡ್ತಾರಲ್ಲ ಮೇಡಮ್. ಇವ್ರು ಗೌರ್ಮೆಂಟ್ ಹೇಳ್ತಾ ಇರ್ತಾರೆ KSRTC ಬಸ್ ಆಗ ನಾವ್ ಅಂತರ ಕಪ್ಪಾಡ್ತೀರಿ, ಏನ್ ಅಂತರ ಕಪ್ಪಾಡ್ತಾರ ಅವ್ರ ಮೇಡಮ್? ಇವರು ದಡ ತುಂಬ್ಕೊಂಬತ್ತಾರೆ, ಮಾಲಾರ್ಗಳು ಬಿಟ್ರು, ಪಿಕ್ಚರ್ ಟ್ಯಾಕ್ಸ್ಗಳು ಬಿಟ್ರು. ಅವ್ರ ಜೀವದ ಬಗ್ಗೆ ಇದ್ದ ಭಯ ಇರಗಂಟಾನು ಎಲ್ಲಾರು ಅವರೇ ಪಾಲಿಸ್ತಾರೆ. ಅದೇ ಇವಾಗ ಜನ ಕೂಡ ಅಥವಾ ಸ್ಟೂಡೆಂಟ್ಸ್ ಕೂಡ ಅವ್ರವ್ರ ಜವಾಬ್ದಾರಿಯನ್ನ ಅವ್ರು ಮರಿಬಾರ್ದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ವೀರಭದ್ರಪ್ಪ ಅವ್ರು ಮಾತಾಡೋದಕ್ಕೆ. ಕನಕಪುರದಿಂದ ಸಾಗರ್ ಅಂತ ಮತ್ತೊಬ್ರು ಕಾಲರ್ ಹಿಡಿದಾರೆ. ಸಾಗರ್ ಹೇಳಿ ನಿಮ್ಮ ಒಪಿನಿಯನ್. ಮೇಡಮ್ ಈಗ ಕಾಲೇಜ್ ಓಪನ್ ಮಾಡೋದು ಸರಿ ಮೇಡಮ್? ಸರಿನಾ? ಯಾಕಂದ್ರೆ ಆನ್ಲೈನ್ ಕ್ಲಾಸ್ ಒಂಚೂರು ಅರ್ಥ ಆಗಲ್ಲ. ನೀವ್ ಸ್ಟೂಡೆಂಟ್? ಏನ್ ಓದ್ತೀರಾ ಸಾಗರ್? PUC. ಓಕೆ ಫೈನ್. ಇವಾಗ ಆನ್ಲೈನ್ ಕ್ಲಾಸಸ್ ಏನ್ ಅಟೆಂಡ್ ಮಾಡ್ತಿದೀರಿ ಅದ್ ಅರ್ಥ ಆಗಲ್ಲ, ಕಾಲೇಜ್ ಕರ್ದಿದಾರೆ ಬೆಟರ್, ನೀವೆಲ್ಲ ಹೋಗ್ತೀರಾ, ಏನ್ ಸಮಸ್ಯೆ ಇಲ್ಲ? ಇಲ್ಲ ಮ್ಯಾಮ್ ಹೋಗ್ತೀವಿ. ಏನ್ ಗೊತ್ತಾ ಮ್ಯಾಮ್, ನಮ್ಮ ಆರೋಗ್ಯ ಬಗ್ಗೆ ಮ್ಯಾಮ್ ನಾವು ಟೆಸ್ಟ್ ನೋಡಿ ತಗೋಬೇಕು ಮೊದ್ಲು, ಆಮೇಲೆ ನಾವು ಹೋಗೋದು ಏನ್ ಮ್ಯಾಮ್ ನಾವು ತಗೊಂಡ್ರೆ ನಮ್ಮ ಆರೋಗ್ಯ ಬಗ್ಗೆ ನಮ್ಗೆ ಚೆನ್ನಾಗಿರುತ್ತೆ, ಹೋಗ್ಬೋದು. ಸರ್ಕಾರ ಏನ್ ಗೈಡ್ಲೈನ್ಸ್ ಕೊಟ್ಟಿದೆ ಅದನ್ನ ನೀವು ದಿನ ಫಾಲೋ ಮಾಡೋದಕ್ಕೆ ರೆಡಿ ಇದೀರಾ? ಫಾಲೋ ಮಾಡ್ತೀರಾ? ಫೈನ್, ಥ್ಯಾಂಕ್ ಯು ಸಾಗರ್ ಮಾತಾಡೋದಕ್ಕೆ. ಈಗ ಇಲ್ಲೇ ನಾವು ಪಬ್ಲಿಕ್ ಒಪಿನಿಯನ್ ತಗೊಂಡಾಗ, ಅದರಲ್ಲೂ ಸ್ಟೂಡೆಂಟ್ಸ್ ಒಪಿನಿಯನ್ ತಗೊಂಡಾಗ, ಕೆಲವ್ರು ಹೇಳ್ತಾ ಇದಾರೆ ಇದು ಸರಿಯಾಗಿದೆ, ನಾವು ಫಾಲೋ ಮಾಡ್ತೀವಿ, ನಮ್ಗೆ ಆನ್ಲೈನ್ ಕ್ಲಾಸಸ್ ಇಷ್ಟು ತಿಂಗಳು ಏನು ಮಾಡಿದ್ದಾರೆ ಅದು ಅರ್ಥ ಆಗಿಲ್ಲ, ನಮ್ಮ ತಲೆಗೆ ಹೋಗ್ತಾ ಇಲ್ಲ, ಕಾಲೇಜ್ ಓಪನ್ ಮಾಡ್ತಿರೋದು ಸರಿಯಾಗಿದೆ ಸರ್ಕಾರದ ಅಭಿಪ್ರಾಯ ಅಂತ. ಇನ್ನು ಕೆಲವು ಸ್ಟೂಡೆಂಟ್ಸ್ ಹೇಳ್ತಿರೋದು ಇಲ್ಲ ಅಂದ್ರೆ ಈಗ ತುಂಬಾ ತಿಂಗಳಾಗಿದೆ, ಫ್ರೆಂಡ್ಸ್ ನೋಡಿದಾಗ ಅಫ್ಕೋರ್ಸ್ ನಾವು ಖುಷಿಯಾಗಿ ಮಾತಾಡ್ತೀವಿ, ಹೊರಗಡೆ ಹೋಗ್ತೀವಿ, ಆ ಟೈಮ್ನಲ್ಲಿ ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡಕ್ ಆಗಲ್ಲ, ಮತ್ತೆ ಈಗ ರಿಓಪನ್ ಏನ್ ಸರ್ಕಾರ ಮಾಡೋದಕ್ಕೆ ನಿರ್ಧಾರ ಕೈಗೊಂಡಿದೆ ಅದು ತಪ್ಪು ನಿರ್ಧಾರ. ಇನ್ನೊಂದು ಸ್ವಲ್ಪ ದಿನ ಆನ್ಲೈನ್ ಕ್ಲಾಸಸ್ ಅಲ್ಲಿ ಏನು ಇಷ್ಟು ದಿನ ಅಟೆಂಡ್ ಮಾಡ್ಕೊಂಡು ಬಂದಿದ್ವಿ ಅದೇ ತರ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ, ಅದಕ್ಕೆ ಒಂದು ವ್ಯಾಕ್ಸಿನ್ ಅಂತ ಸಿಕ್ಕ ಮೇಲೆ ಬೇಕಾದ್ರೆ ಇವ್ರು ರಿಓಪನ್ ಮಾಡಲಿ, ಅವಾಗ ಬೇಕಾದ್ರೆ ನಾವು ಬರ್ತೀವಿ ಅಂತ. ಈಗಲೇ ಪರ ವಿರೋಧಗಳು ಶುರು ಆಗಿದೆ, ಬಟ್ 17ನೇ ತಾರೀಕಿನಿಂದ ಕಾಲೇಜ್ ಆರಂಭ ಅಂತ ಸರ್ಕಾರ ಹೇಳಿದೆ. ಸೊ ಅಷ್ಟರೊಳಗೇನಾದರೂ ಮತ್ತೆ ಮಾಡಿಫೈ ಮಾಡುತ್ತಾ ಸರ್ಕಾರ, ಪರ ವಿರೋಧ ಚರ್ಚೆಗಳೇನಾದರೂ ಜಾಸ್ತಿಯಾಗಿ ಅನ್ನೋದನ್ನು ನೋಡಬೇಕು.